ಮಾವಯ್ಯ ರಕ್ತ ಬೀಜ ತರುಣಿಯನ್ನು ವರಿಸ್ತೇನೆ. ಮತ್ತೇನು? ಸರಿ ಮಾವ, ರಕ್ಕಸರಲ್ಲಿ ವರಿಸುವುದು ಕೇವಲ ಒಂದೇ ಅಂತ ಅಲ್ಲ, ಬೇಕಷ್ಟು ತರುಣಿಯರನ್ನು ವರಿಸುದ್ದ ಉದಾಹರಣೆಗಳುಂಟು ಸುಖೋಪಭೋಗಕ್ಕೆ ಬೇಕಾಗಿ. ಅವರವರ ಅನುಕೂಲ್ಯ. ಸರಿ, ಹಾಗಾಗಿಯೇ ನಾನು ಆಡುವುದಕ್ಕೆ ಹೊರಟದ್ದು ಮಾವ. ವರಿಸುವ ಕುರಿತಾಗಿ ಆಕ್ಷೇಪ ಇರುವುದಲ್ಲ, ಯಾರನ್ನು ವರಿಸುವುದು ಅದರ ಕುರಿತಾಗಿಯೇ ನಮಗೆ ಆಕ್ಷೇಪ. ಕದಂಬ ವನದಲ್ಲಿರುವಂತಹ ತರುಣಿಯನ್ನೇ ವರಿಸುವುದು ಅಂತ? ಹ ಮಾವ. ಓ, ಚಂಡಮುಂಡ ರಾಡಿದ ವಾರ್ತೆ. ಸತ್ಯಕ್ಕೆ ನೋಡಿದರೆ ಆ ತರುಣಿಯ ಕುರಿತಾದ ರೂಪವನ್ನು ಕಣ್ಣಾರೆ ನೀವು ಕಂಡವರಲ್ಲ. ಅದು ಇಲ್ಲ. ಈಗಲೇ ನೋಡಿದರೆ ಎದುರು ಬಂದು ನಿಂತರು ಅವಳ ಇವಳು ಅಂತ ಕೇಳಿದರೆ ಹೇಳುವ ಹಾಗೆ ನೀವಿಲ್ಲ. ಇಲ್ಲ ಇಲ್ಲ. ಯಾಕೆ? ಕೇವಲ ಚಂಡಮುಂಡರ ಹೇಳಿಕೆಯನ್ನೇ ಕಣ್ಣ ಮುಂದೆ ಕಾಣಿಕೆಯಾಗಿ ಕಂಡವರು ನೀವು. ಆದೀತು ಮಾವ, ಚಂಡಮುಂಡರು ಹೇಳಿದ್ದು ತಪ್ಪು ಅಂತ ನಾನು ಆಡುವುದಲ್ಲ. ಅಷ್ಟು ಚಂದ ವರ್ಣನೆ ಮಾಡಿದ್ದಾರೆ ಅವರು. ಹಾ ಮಾವ, ಅದಕ್ಕೂ ಹಿಂದಿನದ್ದನ್ನು ನಾವು ಆಲೋಚನೆ ಮಾಡಬೇಕು. ಏನು? ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದವರು ನೀವು. ದೇವತೆಗಳನ್ನೆಲ್ಲ ಅಲ್ಲಿಂದ ಓಡಿಸಿದ್ರಿ. ದೇವತೆಗಳ ಇರೆಯಲ್ಲಿ ಅಂತ ನಮಗೂ ಅರ್ಥವಾದದ್ದೇ ಹೋದದ್ದು. ದೇವತೆಗಳೆಲ್ಲ ದಿಕ್ಕೆಟ್ಟು ಓಡಿದ್ರು. ಆಗ ದೇವತೆಗಳ ಇರವನ್ನು ತಿಳಿದು ಬರುವುದಕ್ಕೆ ಬೇಕಾಗಿ ಚಂಡಮುಂಡರನ್ನು ನೀವು ಒಟ್ಟಿದ್ದು. ಪ್ರಪಂಚ ಪರ್ಯಟನೆಗೆ ಹೊರಟಂತಹ ಚಂಡಮುಂಡರು ದೇವತೆಗಳಲ್ಲಿದ್ದಾರೆ, ಅವರ ಇರ ಹೇಗಿದೆ, ಎಲ್ಲಿ ಬದುಕನ್ನು ಕಟ್ಟುಕೊಂಡಿದ್ದಾರೆ, ಅವರನ್ನು ಕಂಡುಹಿಡಿಯುವುದಕ್ಕಾಗಿ ಹೊರಟವರು. ದೇವತೆಗಳನ್ನು ಕಂಡುಹಿಡಿಯುವುದಕ್ಕಾಗಿ, ದೇವತೆಗಳ ಇರವನ್ನು ಹುಡುಕುವುದಕ್ಕಾಗಿ ಹೊರಟವರಿಗೆ ಉತ್ತರ ರೂಪವಾಗಿ ಸಿಕ್ಕ ಒಳಿಯುಳು. ನೀವು ಆಲೋಚನೆ ಮಾಡಬೇಕಿತ್ತು ಮಾವ. ದೇವತೆಗಳನ್ನು ಹುಡುಕುವುದಕ್ಕೆ ಹೊರಟ ನೀವು, ಈ ತರುಣಿ ಸಿಕ್ಕ ಬಳಿಕ ದೇವತೆಗಳ ಇರವನ್ನೇ ಮರೆಯುವ ಹಾಗಾಯಿತು. ದೇವತೆಗಳೆಲ್ಲಿದ್ದಾರೆ ಎನ್ನುವುದನ್ನು ತರ್ಕಿಸುವುದನ್ನು ಬಿಟ್ಟು ಇವಳ ಕುರಿತಾಗಿಯೇ ನೀವು ಕಲ್ಪಿಸಿಕೊಳ್ಳುವುದಕ್ಕೆ ಹೊರಟ್ರಿ. ಮಾವ, ನನಗನ್ನಿಸುವುದು ಹೀಗೆ. ಹೇಗೆ? ಹಿಂದೆ ಮಹಿಷಾದಿ ದಾನವರೆಲ್ಲ ನಾಶವಾಗಿ ಹೋದಂತಹ ಕಥೆಯನ್ನು ನಾವು ತಿಳಿಯದೆ ಹೋದದ್ದು ಅಲ್ವಲ್ಲ? ಗೊತ್ತುಂಟಲ್ಲ. ಅವರನ್ನು ವಧಿಸುವ ಸಂದರ್ಭದಲ್ಲಿ ಅಯೋನಿಜೆಯಾಗಿ ಪ್ರಕಟಗೊಂಡಂತಹ ಶಕ್ತಿ ಮುಂದೆ ಕಷ್ಟ ಪರಂಪರೆಗಳು ಒದಗಿದರೆ ನಾ ಬೇಕಾದಾಗ ಬಂದು ಸಹಾಯವನ್ನು ಮಾಡ್ತೇನೆ ಅಂತ ದೇವತೆಗಳಿಗೂ ಆಡಿದ ಮಾತುಂಟಂತೆ. ಇದು ನಿಮಗೇನು ತಿಳಿಯದೆ ಹೋದ ವಿಚಾರ ಅಲ್ವಾ? ಹೌದಪ್ಪ. ಅವಳನ್ನು ಸ್ತುತಿಸುವ ಕಾಲಕ್ಕೆ ಬಹಳಷ್ಟು ರೂಪದಿಂದ ಸ್ತುತಿಸಿದ್ರಂತೆ ಮಾವ. ಹೇಗೆ? ಯಾ ದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ ಅಂತ ಹೇಳಿದ್ರಂತೆ. ಯಾ ದೇವಿ ಸರ್ವಭೂತೇಶು ಭ್ರಾಂತಿ ರೂಪೇಣ ಸಂಸ್ಥಿತ ಅಂತ ಹೇಳಿದ್ರಂತೆ. ಅವಳನ್ನು ಕ್ಷುಧಾ ರೂಪದಲ್ಲಿಯೂ ಗುರುತಿಸಿದ್ರಂತೆ, ತ್ರಷಾ ರೂಪದಲ್ಲಿಯೂ ಗುರುತಿಸಿದ್ರಂತೆ. ಹಾಗಾದ್ರೆ ಸರ್ವ ರೂಪದಲ್ಲಿಯೂ ಕಾಣಿಸಿಕೊಂಡ ಸರ್ವೇಶ್ವರಿಯಾದಂತಹ ಅವಳು ನಿಮಗೂ ಅರಿಯದ ರೀತಿಯಲ್ಲಿ ನಮ್ಮನ್ನೆಲ್ಲ ಆವರಿಸಿಕೊಳ್ಳುವುದಕ್ಕೆ ಹೊರಟಳು. ಚಂಡಮುಂಡರಿಗೆ ಮೊದಲು ಭ್ರಾಂತಿಯನ್ನು ಕಂಡಳು. ಭ್ರಾಂತಿ ರೂಪೆಯಾದ ಆಕೆ ಚಂಡಮುಂಡರಲ್ಲಿ ಭ್ರಾಂತಿಯನ್ನು ಹುಟ್ಟಿಸಿ ಅವರ ಮಾತುಗಳ ಮುಖಾಂತರವಾಗಿ ನಿಮ್ಮಲ್ಲಿಯೂ ಭ್ರಾಂತಿ ಬರುವ ಹಾಗೆ ಮಾಡಿ ನಿಮ್ಮನ್ನು ಆವರಿಸುತ್ತಾ ಹೋದ್ಲು. ಮಾವ, ಕ್ಷುಧಾ ರೂಪದಲ್ಲಿ ಕಾಣಿಸಿಕೊಂಡಂತಹ ಆಕೆ ಅವಳ ಕುರಿತಾಗಿ ನಿಮಗೆ ಹಸಿವಾಗುವ ಹಾಗೆ ಭಾವನೆಯನ್ನು ಹುಟ್ಟಿಸುವುದಕ್ಕೆ ಹೊರಟ್ಲು. ತ್ರಷಾ ರೂಪದಲ್ಲಿ ಕಾಣಿಸಿಕೊಂಡಂತಹ ಅವಳು ಅವಳನ್ನು ಪಡೆಯಬೇಕೆಂಬ ನಿಮ್ಮ ದಾಹ ಜಾಗೃತವಾಗುವ ಹಾಗೆ ಮಾಡಿದ್ಲು. ಮಾವ, ನಾವು ಅರ್ಥೈಸಿಕೊಳ್ಳಬೇಕಿತ್ತು. ಕ್ಷಮಾ ರೂಪವಾಗಿಯೂ ಅವಳಿದ್ದಾಳೆ ಪ್ರಪಂಚದಲ್ಲಿ. ಆ ರೂಪದಲ್ಲಿರುವ ಅವಳ ಕ್ಷಮೆಯನ್ನು ಪಡೆದು ತನ್ಮೂಲಕವಾಗಿ ಅದನ್ನು ಹೊಂದಬೇಕಿತ್ತು. ಹಾಗಾಗಿ ಕದಂಬ ಕಾಂತಾರದಲ್ಲಿ ಕಾಮಿನಿಯಾಗಿ ಕೌಶಿಕ ನಾಮದಿಂದ ಕಾಣಿಸಿಕೊಂಡಿರುವ ಅವಳು ತರುಣಿಯಲ್ಲವಳ ಆದಿಮಾಯೆ. ಆದಿಮಾಯೆ ಎಂತೆಂತಹ ಮಾಯೆಯನ್ನೆಲ್ಲ ನೀವು ಮಾಡಿದವರು ಮಾವ. ನಾವು ಕಾಣದ ಮಾಯ ಏನಲ್ಲ, ಅಣಿಮಾದಿ ಅಷ್ಟಸಿದ್ಧಿಯ ಮಾಯೆಯನ್ನು ಹೊಂದಿದ ನೀವು ನಿಮ್ಮ ಮಾಯೆಯನ್ನು ಮರೆಯುವ ರೀತಿಯಲ್ಲಿ ಆದಿಮಾಯೆಯೇ ಪ್ರಕಟಗೊಂಡಿದ್ದಾಳೆ ಅಂತ ನನಗೆ ಕಾಣುವುದು. ಯಾಕೆ ಗೊತ್ತುಂಟೋ ಮಾವ? ಸ್ವರ್ಗವನ್ನು ಪಡೆಯುವುದಕ್ಕಿರುವ ದಾರಿ ಹೇಗೆ ಹೇಳಿ? ಹೇಗೆ? 100 ಯಾಗಗಳನ್ನು ಮಾಡಿ ಅದು ದೇವೇಂದ್ರಾದಿಗಳಿಗೆ ಆ ಮಾರ್ಗದಲ್ಲಿ ಹೋದರೆ ಸ್ವರ್ಗವನ್ನು ಪಡೆಯುತ್ತದೆ, ಇದು ನಾವು ತಿಳಿದದ್ದು. ಸರಿ, ನೀವು ಅದನ್ನು ಒಪ್ಪಿದ್ರು. ಲೋಕದಲ್ಲಿ ಸ್ವರ್ಗ ಪಡೆಯುವುದಕ್ಕಿರುವ ಮಾರ್ಗ ಇದು ಎನ್ನುವಂಥದ್ದು ವಿಸ್ತೃತವಾಗಿ ಇರುವ ಕಾಲದಲ್ಲಿಯೂ ಭುಜಬಲವನ್ನೇ ನಂಬಿ ವ್ಯತ್ಕ್ರಮವಾದ ದಾರಿಯನ್ನು ಹಿಡಿದು ಸ್ವರ್ಗವನ್ನು ಹೀಗೂ ಪಡೆಯುವುದಕ್ಕಾಗುತ್ತದೆ ಅಂತ ಮಾಡಿ ತೋರಿಸಿದ ನೀವು
ತನ್ನನ್ನು ಪಡೆಯುವುದಕ್ಕೆ ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಆಗಲಿ ಅಂಬು ಮನೆಯಲ್ಲಿ ಕಾದು ಜಯಿಸಲಿ ಅಂತ ಆಡಿದ ಮಾತಿಗೆ ವ್ಯತ್ಕ್ರಮವಾಗಿ ಸಾಗಿ ಅವಳನ್ನು ಪಡಿತೇನೆ ಎನ್ನುವ ಭಾವವನ್ನೇ ಮರೆತು ಅವಳು ಹೇಳಿದ ಮಾತಿಗೇ ಕಟ್ಟು ಬಿದ್ದು ಅವಳನ್ನೇ ಅನುಸರಿಸಿ ಹೋಗುವುದಕ್ಕೆ ಮುಂದಾದಿರಿ ಅಂತಾದರೆ ದೈತ್ಯವರರ ಮೋಹಿಸಿ ಅವಳು ಕೊಲ್ಲುತ್ತಾ ಇದ್ದಾಳೆ. ಕೇವಲ ದೈತ್ಯವರರನ್ನು ಕೊಲ್ಲುವುದು ಮಾತ್ರ ಅಲ್ಲ ಮಾವ, ದೈತ್ಯರು ಪಡೆದ ವರಗಳೇ ನಾಶವಾಗಿ ಹೋಗುವ ಕಾಲ ಬಂದಿದೆ. ಹಾಗಾಗಿ ನಾವು ಜಾಗ್ರತೆ ಮಾಡಬೇಕು ಅಂತ ಹೇಳಿ ರಕ್ತ ಬೀಜ ಕ್ರಮಿಸುವುದಕ್ಕೆ ಎರಡು ಪರಂಪರೆಗಳು, ಎರಡು ಹಾದಿಗಳು. ಒಂದಕ್ಕೆ ಪಿಪಿಲಿಕಾಪಥ ಅಂತ ಹೆಸರು, ಇನ್ನೊಂದಕ್ಕೆ ವಿಹಂಗಮ ಪಥ ಅಂತ ಹೆಸರು. ಹೌದು. ಈಗ ನೀನು ದೇವಲೋಕವನ್ನು ಸ್ವಾರ್ಜಿತಗೊಳಿಸುವುದರಲ್ಲಿ ಆಯೋಜಿಸುವುದಾದ್ರೆ ದೇವೇಂದ್ರ ಶತಯಾಗವನ್ನು ಮಾಡಿ ದೇವಗದ್ದುಗೆಯನ್ನು ಏರಿದ, ಇದು ಪಿಪಿಲಿಕಾಪಥ. ಹಾ, ಚಿಕ್ಕದಾದಂತಹ ಇರುವೆಯೊಂದು ಎರಡು ಬೆಟ್ಟಗಳನ್ನು ಕ್ರಮಿಸಿ ಆಚೆ ಸಾಗುವುದಿದ್ರೆ ಈ ಬೆಟ್ಟದ ಬುಡದಿಂದ ತೊಡಗಿ ಬೆಟ್ಟದ ತಲೆಯನ್ನು ಏರಿ ಅಲ್ಲಿಂದ ಬುಡಕ್ಕೆ ಇಳಿದು ಮತ್ತೊಂದರ ತಲೆಯನ್ನು ಏರಿ ಮತ್ತೆ ಇಳಿದು ಆಚೆಗೆ ಸಾಗುತ್ತದೆ. ಆದರೆ ವಿಹಂಗಮ ಪಥ ಅಂದರೆ ಹೇಗೆ? ಹಕ್ಕಿ ಹಾರಿದಂತಹ ದಾರಿ, ಇಲ್ಲಿಂದ ಹೊರಟು ನೇರವಾಗಿ ಬೆಟ್ಟದ ತುದಿ, ಅಲ್ಲಿಂದ ಹೊರಟು ಮತ್ತೊಂದು ಬೆಟ್ಟದ ತುದಿ, ಆಮೇಲೆ ಅದರ ಯಾವ ಗಮ್ಯ ಉಂಟೋ ಅಲ್ಲಿಗೆ. ನಮ್ಮದ್ದೆಲ್ಲ ವಿಹಂಗಮ ಪಥ. ಹಾ, ಪಿಪಿಲಿಕದ ಹಾಗೆ ಸಾಗಬೇಕಾದ ಹಾದಿಯನ್ನು ಎರಡು ವರ್ಷ ಮೂರು ವರ್ಷ ಕ್ರಮಿಸಿ ಮಾಡುವುದಲ್ಲ, ಈ ಕ್ಷಣಕ್ಕೆ ಇದಾಗಬೇಕು. ಅದನ್ನು ಎಷ್ಟು ವ್ಯಯಿಸಿಯಾದರೂ ನಾವು ಪಡೆದುಕೊಳ್ಳಬೇಕು. ಆ ಹಾದಿಯಲ್ಲೇ ಸಾಗಿ ಬಂದವರು ನಾವು, ನಿನಗೂ ಗೊತ್ತಿರುವಂತಹ ವಿಷಯವೇ. ಹಾ, ನನ್ನದ್ದಾದಂತಹ ಹಾದಿಯನ್ನು ನನಗೆ ಅವಳು ತಿರುಗಿ ಇಡ್ತಾ ಇದ್ದಾಳೆ. ಹೇಗೆ? ತೋಳದಂಡೆಯಲ್ಲಿ ನಿಕ್ಷೇಪಿರುವಂತಹ ಬಲವನ್ನು ವಿನಿಯೋಗಿಸಿ ನನ್ನನ್ನು ಪಡೆ. ಒಂದು ರೀತಿಯಲ್ಲಿ ಸರಿಯೇ ಉಂಟು ನೋಡೋದು. ಪ್ರಪಂಚವನ್ನೇ, ಚತುರ್ದಶವನ್ನೇ ನಾನು ಸ್ವಾರ್ಜಿಸಿಕೊಂಡದ್ದು ಹೇಗೆ? ಅದೇ ಕ್ರಮದಿಂದಲೇ. ನನ್ನಂಥವನಿಗೆ ಅಂತಹದ್ದೇ ಒಂದು ನಿರೂಪವನ್ನು ಅವಳು ಕಳಿಸಿಕೊಟ್ರೆ ಸರಿಯೇ ಉಂಟು, ತಪ್ಪು ಅಂತ ನನಗೆ ಅನ್ನಿಸುವುದಿಲ್ಲ. ನೀನು ಹೇಳ್ತಿ ದೇವತೆಗಳನ್ನು ಅಟ್ಟುವುದಕ್ಕೆ ಅಂತ ಇರಿಸಿಕೊಂಡವರು ಆ ರೂಪದಿಂದ ಹೊರಳುವುದರ ಮುಖೇನ ಈ ಹೆಣ್ಣಿನ ಕುರಿತಾಗಿ ಆಸಕ್ತಿಯಾಗಿ ನನ್ನಲ್ಲಿ ಆಸಕ್ತಿಯನ್ನು ಮೂಡಿಸುವುದರಿಂದ ಇಷ್ಟು ಆಯಿತು ಅಂತ ಹೇಳ್ತಿ. ಈಗ ನಿನಗೆ ಮುಚ್ಚಿಡಬೇಕಾದದ್ದೇನಲ್ಲ, ನಿನಗೆ ಗೊತ್ತಿರುವಂತಹ ವಿಷಯವೇ. ಯಥಾರ್ಥಕ್ಕೆ ಚಂಡಮುಂಡರಿಗೆ ಇಲ್ಲಿ ನಿಂತು ಮಾಡುವುದಕ್ಕೆ ಏನೂ ಕಾರ್ಯ ಇಲ್ಲದೇ ಇರುವುದರಿಂದ ಏನಾಗಬೇಕು, ದಿನ ಕಳೆದಕ್ಕೆ ಏನಾಗಬೇಕು ಅಂದರೆ ದೇವತೆಗಳನ್ನು ಹುಡುಕಿ, ಸಿಕ್ಕಿದಲ್ಲಿ ಬಡಿಯಿರಿ, ಸಿಕ್ಕದೇ ಇದ್ರೆ ಏನು ಅಂತ ಹೇಳಿದ್ರೆ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಎಷ್ಟು ಕಾಲ ಅಂತ ಹುಡುಕುವುದು ಹೇಳು. ಪಾಪ ದೇವತೆಗಳಾದರೂ ಅವರಿಂದ ಎಷ್ಟು ಪೆಟ್ಟು ತಿನ್ನುವುದಕ್ಕಾಗುತ್ತದೆ. ಕೆಟ್ಟ ಗ್ರಹಚಾರಕ್ಕೆ ಅವರಿಗೆ ಸಾಯುವುದಕ್ಕೂ ಆಗುವುದಿಲ್ಲ, ಬದುಕುವುದಕ್ಕೂ ಆಗುವುದಿಲ್ಲ. ಈ ಸ್ಥಿತಿಯಲ್ಲಿ ಎಲ್ಲೋ ಉಳಿದುಕೊಂಡಾದಾಗೂ ಚಂಡಮುಂಡರು ಅವರನ್ನು ಬಿಟ್ಟರು. ಇವರಾದರೂ ಎಷ್ಟು ದಿವಸ ಅಂತ ಬಡಿದುದನ್ನು ಬಡಿಯುವುದು, ಒಂದು ಹೊಸದನ್ನು ಬಡಿಯುವ ಅಂತ ಯೋಚನೆಯಲ್ಲಿ ಈ ಹುಡುಗಿಯ ಕುರಿತಾದ ಆಸಕ್ತಿಯನ್ನು ಹೊಂದಿದರು. ಇವಳು ಆದಿಮಾಯೆ, ನಮ್ಮಲ್ಲಿರುವ ಮಾಯೆಗಿಂತಲೂ ಮಿಕ್ಕಿದ ಮೀರಿದಂತಹ ಒಂದು ಮಾಯೆ. ಮಾತೃ ರೂಪೇಣ ಸಂಸ್ಥಿತ, ತ್ರಷಾರೂಪೇಣ ಸಂಸ್ಥಿತ, ಹೀಗೆಲ್ಲ ಹೇಳಿದಂತಹ ಅವರು ಆ ರೂಪದಲ್ಲಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಎನ್ನುವಂತಹ ವಿವರಣೆಯನ್ನು ಅವಳ ಕುರಿತಾಗಿ ನೀ ಸಂಗ್ರಹಿಸಿದ್ದನ್ನು ಆಡುವುದಕ್ಕೆ ತೊಡಗಿತ್ತು. ಬದುಕಿನಲ್ಲಿ ಇದೆಲ್ಲ ಇರಬೇಕು. ರಕ್ತ ಬೀಜ ಅವರಿಗೆ ಮಾತೆಯಾಗಿ ಕಂಡವಳು ನನಗೊಂದು ಬಗೆಯ ಹಸಿವಾಗಿ ಕಾಣಿಸಿಕೊಂಡ್ರೆ ತಪ್ಪಲ್ಲಲ್ಲ. ಮನಸ್ಸಿಜ ಪಿತನ ಶರದ ಬಾಧೆಗೆ ಒಳಗಾಗಿ ನೀವು ಈ ರೀತಿಯಲ್ಲಿ ತೊಡಗಿಕೊಂಡಿದ್ದೀರಿ ಅಂತ ಹೇಳಿದೆ. ಕಾಮಕ್ಕೆ ಅರಿಷಡ್ವರ್ಗಳಲ್ಲಿ ಸ್ಥಾನ ಉಂಟು. ಹಾಗಂತ ಅದನ್ನಾದರೂ ತನ್ನ ಸ್ವಾಧೀನದಲ್ಲಿ ಇರಿಸಿಕೊಳ್ಳುವುದಕ್ಕೂ ನನಗೆ ಗೊತ್ತಿದೆ. ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ನನಗೆ ಗೊತ್ತಿದೆ. ಸಾಮಾನ್ಯದವನಿಗೆ ಮಾತ್ರ ಕಾಮಕ್ರೋಧ ಮೋಲವ ಮದಮತ್ಸರಗಳು ಅರಿಷಡ್ವರ್ಗಳಲ್ಲಿ ಕಾಣಿಸಿಕೊಳ್ಳುತ್ತದೆ, ನಮ್ಮಂಥವರಿಗಲ್ಲ. ನನ್ನಂಥವನು ಸಾಧನೀಯವನ್ನು ಸಾಧಿಸುವಲ್ಲಿಯವರೆಗೆ ಯಾವುದನ್ನು ಮೆಟ್ಟಬೇಕು, ಯಾವುದನ್ನು ಎತ್ತರಿಸಬೇಕು, ಇದು ಸ್ಪಷ್ಟವಾದಂತಹ ಕುರುಹು ನನಗಿದ್ದದ್ದೇ ಉಳ್ಳದ್ದೇ. ಆದ್ದರಿಂದ ಅವಳ ಕುರಿತಾದಂತಹ ಹಸಿವನ್ನು ನಾನು ಇಂಗಿಸಿಕೊಳ್ಳಬಲ್ಲೆ, ಆ ತ್ರಶೆಯನ್ನು ನಾನು ಇಂಗಿಸಿಕೊಳ್ಳಬಲ್ಲೆ. ತ್ರಿದರ್ಶರನ್ನು ಪರೆಯುವುದಕ್ಕೆ ಬೇಕಾಗಿ ಆವಿರ್ಭವಿಸಿ ಬಂದವಳು ಮಹಿಷಾಸುರ ವಧ ಕಾಲಕ್ಕೆ ಅವಳು ಆಡಿದ್ದಾಳೆ ಅಂತ ಆಡ್ತಿ. ಅದೇ ಹೌದು ಅಂತಾದರೆ ನೀ ಯೋಚನೆಯನ್ನು ಮಾಡು. ಹಾ, ಮಹಿಷಾಸುರ ವಧೆ ಕಾಲಕ್ಕೆ ಆವಿರ್ಭವಿಸಿ ಬಂದಂತಹ ಆಕೆ, ಹಾ, ಮಹಿಷಾಸುರನು ದೇವಲೋಕದ ಗದ್ದುಗೆಯ ಮೇಲೆ ಆಸೀನನಾಗಿರುವಾಗ ನೇರವಾಗಿ ಅವನಿಗೆ ಸ್ಪರ್ಧೆಯನ್ನು ಕೊಟ್ಟು, ಹಾ, ದೇವತೆಗಳನ್ನು ಓಡಿಸಿದ್ದಕ್ಕೆ ಬೇಕಾಗಿಯೇ ನಿನಗಿಂತಹ ಶಿಕ್ಷೆಯನ್ನು ವಿಧಿಸ್ತೇನೆ, ಹಾ, ಕಾಡಾಖಾಡಿಯಾಗೆ ಕದಾಟ ಕೇಳಿದವಳು. ನಮಗೆ ಇದುವರೆಗೆ ಅಂತ ನಿರೂಪ ಬಂದದ್ದಿಲ್ಲ. ದೇವತೆಗಳನ್ನು ಓಡಿಸಿ ಕಾಲ ಬಹಳ ಕಳೆದು ಹೋಯಿತು. ಚಾರು ಚತುರ್ದಶ ಭುವನ ದಲ್ಲಣತ್ವವನ್ನು ಸ್ಥಾಪಿಸಿ ದಿನ ಹಲವು ಕಳೆದು ಹೋಯಿತು. ಇಲ್ಲಿಯವರೆಗೆ ನಮಗೆ ಯಾವುದೇ ಯಾವಂತಹ ಒಂದು ಬೆದರಿಕೆ ನಮಗೆ ಮೂಲಕ್ಕೆ ಬಂದದ್ದಿಲ್ಲ. ತರುಣಿಯೊಬ್ಬಳಲ್ಲಿ ಕಾಣಿಸಿಕೊಂಡಿದ್ದಾಳೆ, ಇದು ಸ್ಪಷ್ಟ.
ಮೂರ್ನಾಲ್ಕು ಬಾರಿ ಹೇಳಿದ ಹೊತ್ತಿಗೂ ಶುಂಭನನ್ನು ನಾನು ಕೊಂದು ದೇವತೆಗಳಿಗೆ ಅನುಕೂಲವನ್ನು ಒದಗಿಸಿಕೊಡುವುದಕ್ಕೆ ಬಂದವಳು ಎನ್ನುವಂತಹ ಯಾವ ನಿರೂಪವನ್ನು ಅವಳು ಆಡಿದ್ದಲ್ಲ. ಅವಳದ್ದು ಒಂದೇ, ವಿವಾಹ ಆಗುವುದಕ್ಕೆ ಆಕ್ಷೇಪ ಇಲ್ಲ, ಕದನಕನದಲ್ಲಿ ಅದನ್ನು ಸ್ಥಾಪಿಸಬೇಕು. ಒಂದು ಹೇಳ್ತೇನೆ, ಅವಳ ಪರಾಕ್ರಮವನ್ನು ನಾನು ಕಡಿಮೆಯಾಗಿ ಅಂದಾಜಿಸಿದ್ದೇನೆ ಎನ್ನುವುದೊಂದನ್ನು ಒಪ್ಪುತ್ತೇನೆ. ಧೂಮ್ರಲೋಚನಂತವರು ಸತ್ತಿದ್ದಾರೆ, ಚಂಡಮುಂಡವರನ್ನು ಕೊಂದಿದ್ದಾರೆ ಎನ್ನುವುದೊಂದನ್ನು ಬಿಟ್ಟರೆ ಬೇರೆ ರೂಪದಲ್ಲಿ ದೇವತೆಗಳ ಪರವಾಗಿ ತಾ ನಿಂತವಳು ಎನ್ನುವುದನ್ನು ನೇರವಾಗಿ ನಿಖರವಾಗಿ ಸ್ಥಾಪಿಸಿದ ಉದಾಹರಣೆಗಳು ನಮಗೆ ಕಾಣಿಸುವುದಿಲ್ಲ. ಒಂದು ವೇಳೆ ನೀನಾಡಿದ್ದೇ ಸತ್ಯ ಅಂತಾದರೆ, ದೇವತೆಗಳ ಪರವಾಗಿಯೇ ಬಂದವಳು ಹೌದು ಅಂತಾದರೆ, ಕದನದ ಕಣದಲ್ಲಿ ನಾನು ಖಂಡಿತ ಅವಳನ್ನು ಸೋಲಿಸುವವನೇ ಸತ್ಯ. ಮಾವ, ನಾ ಸೋಲಿಸಿ ಹೌದಾದ ಮೇಲೆ ಅವಳು ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ನನ್ನ ವಾಮಭಾಗದಲ್ಲಿ ಆಕೆ ವಿರಾಜಮಾನಳಾಗಲೇಬೇಕು, ನನ್ನ ಪತ್ನಿಯಾಗಿಯೇ ಅವಳು ಬದುಕನ್ನು ಸಾಗಿಸಲೇಬೇಕು. ಹಾಗಾಗೋದ್ರಿಂದ ನಷ್ಟ ಆಗುವುದೇನು? ಇವತ್ತು ಕಾಳಗದ ಕದನದಲ್ಲಿ ನಾನು ಕಾಣಿಸಿಕೊಂಡೆ ಅಂತ ಆದರೆ ಕೇವಲ ಆ ತರುಣಿ ಮಾತ್ರ ಅಲ್ಲ, ಅವಳ ಬೆಂಬಲಕ್ಕೆ 14 ಲೋಕವೇ ನಿಂತರೂ ಕೂಡ ಘಾಸಿಗೊಳಿಸಿ ನಾನು ಮದುವೆಯಾಗುವುದು ಶತ ಸಿದ್ಧ, ಇದು ನಿಶ್ಚಯ. ಮಾವ, ನನಗೆ ನಷ್ಟ ಆಗುವುದೇನು ಎನ್ನುವುದು ನಿಮ್ಮ ಪ್ರಶ್ನೆ, ಆದರೆ ನಿಮಗೆ ನಷ್ಟ ಆದದ್ದು ಅಲ್ಪ ಅಂತ ಕಾಣುತ್ತದೆಯೋ? ಈಗ ಏನಾಗಿದೆ? ಅಲ್ಪನೇ ತೋಮ್ರ ಲೋಚನ ಸಂಪಾದಿಸಿದ್ದನ್ನು ತನಗಾಗಿಯೇ ವಹಿಸಿದರೆ ಅದನ್ನು ಆಕ್ಷೇಪ ಮತ್ತೊಬ್ಬ ಮಾಡುವ ಹಾಗಿಲ್ಲ. ಪಡೆಯುವುದಕ್ಕಾಗಿ ತನ್ನನ್ನು ತಾವೇಹಿಸಿಕೊಂಡವ ತನಗೆ ಬೇಕಾಗಿ ಅದನ್ನು ಕಳೆದುಕೊಂಡ, ಇದು ಪ್ರಪಂಚ ಒಪ್ಪುತ್ತದೆ. ಮಾವ, ಓ, ನಿಮಗೆ ಕಳ್ಕೊಂಡದ್ದು ಕಡಿಮೆ ಅಂತ ಕಾಣಬಹುದು, ಆದರೆ ಕಳ್ಕೊಂಡದ್ದು ಪ್ರಪಂಚಕ್ಕೆ ಕಡಿಮೆ ಅಲ್ಲ, ಧನುಜ ಕುಲಕ್ಕೆ ಕಡಿಮೆ ಅಲ್ಲ. ಹೌದಲ್ಲ? ಯಾವುದು? ಅಲ್ಪನೇ ಧೂಮ್ರಲೋಚನನು. ಅದಲ್ಲ, ತನ್ನ ಕಣ್ಣಿನ ಹೊಗೆಯ ಕಾರಣದಿಂದಲೇ ವಿರೋಧಿಗಳಿಗೆ ಹೊಗೆಯಾಗಬಲ್ಲಂತಹ ಧೂಮ್ರಲೋಚನ ಅವಳ ಕಣ್ಣಿನಲ್ಲಿ ಬಂದ ದಗೆಯ ಎದುರಿನಲ್ಲಿ ಹೊಗೆಯಾಗಿ ಹೋದ. ಹೌದಂತೆ. ಅದರ ಬಗೆಯೇ ನಮಗೆ ತಿಳಿಯದೆ ಹೋಯಿತು ನೋಡಿ. 60,000 ರಕ್ಕಸರ ಸಂದೋಹದೊಂದಿಗೆ ಹೋದ ಧೂಮ್ರಲೋಚನ ಹಿಂತಿರುಗಿ ಬಂದದ್ದು ಅವನ ಸಹಚರರದ ಮರಣದ ವಾರ್ತೆ ಮಾತ್ರ. ಗಟ್ಟಿ ಕೇಳಿದರೆ ಅವರ ಕಳೇಬರವೂ ಕಾಣದ ಸ್ಥಿತಿಯಾಗಿದೆ, ಉರಿದು ಹೋಯ್ತಂತೆ. ಅದರ ಬಳಿಕ ಹೋದವರು ಚಂಡಮುಂಡರು, ಮನೋವೇಗದಲ್ಲಿ ಸಂಚರಿಸಬಲ್ಲವರು, ಗದಾದಂಡವನ್ನು ಕೈಯಲ್ಲಿ ಹಿಡಿದವರು, ಮನಸ್ಕಾಲಿತ್ಯವನ್ನು ಹೊಂದದ ಹೊರತಾಗಿ ಮರಣವನ್ನು ಹೊಂದದೇ ಇರುವಂತಹ ಸ್ಥಿತಿಯಲ್ಲಿರುವ ಚಂಡಮುಂಡರು, ಅವರ ಮನಸ್ಸು ಸ್ಕಾಲಿತ್ಯವನ್ನು ಹೊಂದುವ ರೀತಿಯಲ್ಲಿ ಮಾಡಬಲ್ಲ ಶಕ್ತಿಯವಳು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಮಾವ, ಓ, ಸುದ್ದಿ ಬಂದದ್ದು ನಿಮಗೆ ಚಂಡಮುಂಡರ ತಲೆಯ ಚಂಡನಾಡಿದರಂತೆ. ಚಂಡಮುಂಡರು ಹೇಳಿದ ಮಾತು ಇರುವವಳು ಒಬ್ಬಳೆ, ಹಾಗಾದರೆ ಚಂಡನಾಡಿದರಂತೆ ಅಂತಾದರೆ ಒಂದಲ್ಲದೆ ಮತ್ತೊಂದು ಬೇಕಲ್ವೋ? ಹಾಗಾಗಿ ನಾ ಗ್ರಹಿಸಿ ಹೇಳುವುದು,
ಒಂದು ಕಾಲದಲ್ಲಿ ಹಲವು ಅನೇಕವು ಏಕವಾಗಿ ಕಾಣಿಸಿಕೊಂಡದ್ದು, ಈಗ ಕದಂಬವನದಲ್ಲಿ ಏಕದಿಂದ ಅನೇಕ ರೂಪವಾಗಿ ಪ್ರಕಟಗೊಳ್ಳುತ್ತಾ ದೈತ್ಯ ಸಮೂಹದಲ್ಲಿ ಒಂದೊಂದನ್ನೇ ಹುಡುಕಿ ಹುಡುಕಿ ಕೊಲ್ಲುತ್ತಾ ಉಂಟು ಮಾವ. ಅದಿಲ್ಲದೆ ಹೋದರೆ ತಾ ಪೊರೆಯುವ ಗುಣವನ್ನು ಹೊಂದಿದ್ದೇನೆ, ನಿಗ್ರಹಿಸುವ ಗುಣವನ್ನು ಹೊಂದಿದ್ದೇನೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ದೂತನಾಗಿ ಹೋದಂತಹ ಸುಗ್ರೀವ ದಾನವ ದೂತನಾಗಿ ಹೋದವ ಬರುವ ಕಾಲಕ್ಕೆ ದೇವದೂತನಾಗಿ ಬದಲಾಗಿ ಬರ್ತಾನೆ ಅಂತಾದರೆ ಪೊರೆಯುವವರನ್ನು ಪೊರೆಯುತ್ತೇನೆ, ತರಿಯುವವರನ್ನು ತರೀತೇನೆ ಎನ್ನುವಂತಹ ಮಾತನ್ನ ತನ್ನ ಕೃತಿಯ ಮೂಲಕವಾಗಿ ತೋರಿಸಿಕೊಂಡಂತಹ ಅವಳು ಆದಿಮಾಯೆಯಾಗಿದ್ದಾಳೆ ಎನ್ನುವುದಕ್ಕೆ ಬೇರೆ ವಿಚಾರ ಬೇಡ. ಅಪ್ರಯೋಜಕವಾಗಿ ಯಾಕೆ ನಾವು ನಮ್ಮ ದೈತ್ಯಾನ್ವಯವನ್ನು ಯಮನಿಗೆ ಒಪ್ಪಿಸಬೇಕು ಮಾವ? ಹಾಗಾಗಿ ಕೊನೆಯದಾಗಿ ಒಂದೆರಡು ಮಾತಾಡುವುದಕ್ಕೆ ಅವಕಾಶ ಕೊಟ್ರೆ ಸನ್ನಿಧಾನದ ಎದುರಿನಲ್ಲಿ ಆಡಬೇಕು ಅಂತ ನನಗೆ ಕಾಣುತ್ತದೆ. ಮಾತು ತಪ್ಪಾದರೆ ಮೀರಿದರೆ ಅನ್ಯತಾ ಗ್ರಹಿಸಬಾರದು. ನಿಮ್ಮ ಉಪ್ಪನ್ನವನ್ನು ಉಂಡ ನೆಲೆಯಿಂದ ನಾ ಆಡುವುದು ಬಿಡು ಮನದ ಮೂರ್ಖತೆಯ ಮಾವ. ನಿಮ್ಮನ್ನು ಮೂರ್ಖ ಅಂತ ಹೇಳುವಷ್ಟು ದೊಡ್ಡ ಬುದ್ಧಿವಂತ ನಾನಲ್ಲ, ಆದರೆ ನೀವು ಕೈಗೊಂಡ ಕಾರ್ಯ ಮೂರ್ಖತನದ್ದಾಗಿಯೇ ಕಾಣ್ತಾ ಉಂಟು ಮಾವ. ನಿಮಗೆ ಸರಿಯಾದ ದಾರಿ ಯಾವುದು ಕೇಳಿದ್ರೆ ಅದು ವ್ಯತ್ಕ್ರಮವೇ, ವಿರುದ್ಧವಾಗಿ ಹೋಗಿಯೇ ನೀವು ಗೆಲ್ಲುವರು. ಹರಿಯುವ ನೀರಿನ ಜೊತೆಯಲ್ಲಿ ಹರಿಯುವುದಕ್ಕೆ ಸಾವಿರ ಜನ ಸಿಕ್ಕರು. ಎದುರಿಗೆ ಬರುವಂತಹ ಪ್ರವಾಹವನ್ನು ಎದುರು ಈಸಿ ಗೆಲ್ಲಬಲ್ಲಂತ ಧೈರ್ಯವನ್ನು ಹೊಂದಿದಂತಹ ನೀವು ಅವಳು ಕೊಟ್ಟ ದಾರಿಯನ್ನು ವಿರೋಧಿಸಿಯೇ ಸಾಗಬೇಕು. ಅವಳಾಡಿದ ಮಾತಿನಲ್ಲೊಂದು ಸೂಕ್ಷ್ಮತೆ ಉಂಟು ಮಾವ. ಏನು? ಶುಂಭನಾಗಲಿ ನಿಶುಂಭನಾಗಲಿ ಶಂಭುವೇ ಆಗಲಿ, ಅವಳು ಬಯಸುವುದೇನು ಗೊತ್ತ? ಕೇವಲ ಯುದ್ಧ ಅಲ್ಲ ಮಾವ, ಶುಂಭನಾದವ ಶಂಭು ಆದ್ರೆ ನಾ ವರಿಸ್ತೇನೆ. ಆಲೋಚನೆ ಮಾಡಿ, ಶುಂಭನಾದ ನೀವು ಶಂಭುವಾಗಿ ಏರ್ಬೇಕು ಅಂತಾದ್ರೆ ಮೊದಲೆಲ್ಲ ನೀವು ಮಾಡಿದ್ದು ಹೇಗೆ ಮಾವ? ಆಕ್ರಮಿಸಿಕೊಂಡ್ರಿ, ತನ್ಮೂಲಕ ಅಲ್ಲಿ ಉಪಭೋಗಿಸಿದ್ರಿ. ಈಗ ದೇವಲೋಕವನ್ನು ನೀವು ಯಾಗದ ಮುಖಾಂತರವಾಗಿ ಬಳಸದೆ ಹೋದ್ರು ಅದನ್ನು ಪಡೆದ ಬಳಿಕ ಲೋಕದವರು ಮಾಡುವ ಯಾಗದ ಆಹುತಿಯನ್ನು ನೀವು ಪಡೀತಾ ಇದ್ದೀರಿ, ಹವಿಸ್ಸನ್ನು ಪಡೀತಾ ಇದ್ದೀರಿ. ಹಾಗಾಗಿ ಮೊದಲು ಅವಳನ್ನು ನಮ್ಮವರನ್ನಾಗಿಸುವುದಕ್ಕೆ ನಾವು ಹೊಂದಬೇಕಾದ ದಾರಿ ಬೇರೆಯೇ ಉಂಟು. ಹೇಗೆ ಮಾವ? ಕೈ ಹಿಡಿತೇನೆ ಅಂತ ಹೊರಟಿದ್ದೀರಿ. ಕೈ ಹಿಡಿದು ಸಾಯುವುದಕ್ಕಿಂತ ಅವಳ ಕಾಲು ಹಿಡಿದು ಬದುಕುವುದು ಒಳ್ಳೆ ಅಂತ ಕಾಣ್ತದೆ. ಅವಳನ್ನು ಮದುವೆಯಾಗಿ ಅವಳ ಕೈಗೊಂದು ಮಗು ಕೊಡ್ತೇನೆ ಅಂತ ಹೇಳ್ತೀರಿ. ಅವಳ ಕೈಗೊಂದು ಮಗು ಕೊಡುವುದರ ಬದಲು ಅವಳ ಕೈಯಲ್ಲಿ ನೀವು ಮಗುವಾಗಿ ರಕ್ಕಸ ಕುಲವನ್ನು ಬದುಕಿಸಿಕೊಡಿ ಮಾವಯ್ಯ. ರಕ್ತ ಬೀಜ ತೊಟ್ಟ ಜಲವನ್ನು ಬಹುದಿತ್ತು. ಅವಳ ಯಾಚನೆಯ ಸೂಚನೆಯು ಪುರಸ್ಕರಿಸಬಹುದಿತ್ತು. ಆದರೆ ನಾನು ಆರಂಭದಲ್ಲೇ ನಿನ್ನಲ್ಲಿ ಸ್ಪಷ್ಟವಾಗಿ ಆಡಿದ್ದೇನೆ, ಇಷ್ಟು ಮಾತನ್ನು ಧೂಮ್ರಲೋಚನನೋ ಚಂಡಮುಂಡರಿಗೋ ಈ ಸಭೆಯಲ್ಲಿ ಆಡುವುದಕ್ಕೆ ನಾನು ಅನುವು ಕೊಟ್ಟವನು ಅಲ್ಲ, ಅವಕಾಶ ಕೊಟ್ಟವನು ಅಲ್ಲ. ಧನುಜೇಶ ಕೇಳನ್ನ ಮಾತ ಅಂತ ನೀನು ಆರಂಭಿಸುವಾಗಲೇ ನಿನಗೂ ಒಂದು ಸ್ಪಷ್ಟವಾದ ಎಚ್ಚರಿಕೆ ಇತ್ತು. ಯಾಕೆ ಅಂತಂದ್ರೆ ಧನುಜೇಶ ಇಲ್ಲಿಯವರೆಗೆ ಯಾರ ಮಾತನ್ನೂ ಕೇಳಿದವನಲ್ಲ. ಧನುಜೇಶನ ಮಾತನ್ನೇ ಸರ್ವರೂ ಕೇಳಿ ಅದನ್ನೇ ಅನುಸರಿಸಬೇಕು, ಅದೇ ಪರಂಪರೆ, ಅದೇ ಕ್ರಮ ಇಲ್ಲಿ. ಆದರೂ ನಿನಗಿಷ್ಟ ಆಡುವುದಕ್ಕೆ ಅವಕಾಶ ಕೊಟ್ಟದ್ದು ಯಾಕೆ ಅಂತಂದರೆ ನನ್ನ ಭವಿಷ್ಯದ ಭರವಸೆ ನೀನು. ನನಗೆ ಅನುಕೂಲ್ಯವಾದಂತಹ ಯಾವುದೋ ಮಾತನ್ನು, ಯಾವುದೋ ಸಂವೇದನೆಯನ್ನು ನೀನು ವ್ಯಕ್ತಪಡಿಸ್ತೀ ಎನ್ನುವುದಕ್ಕೆ ಬೇಕಾಗಿ ಇಷ್ಟು ಹೊತ್ತಿನವರೆಗೆ ಅತ್ಯಂತ ತಾಳ್ಮೆಯಿಂದ ನಾನು ಕುಳಿತು ಕೇಳಿದ್ದು. ಯೋಚನೆ ಮಾಡು ರಕ್ತಬೀಜ, ದಾನವ ಕುಲದ ಅಡಿಗಲ್ಲು ಯಾವುದು ಅಂತ ಕೇಳಿದರೆ ಅದು ಛಲ. ನಮ್ಮ ತಾಯಿಯಿಂದ ಬಳುವಳಿಯಾಗಿ ಬಂದದ್ದು ಛಲದ ಮೂಲಕವೇ ನಾವು ಸರ್ವವನ್ನು ಸಾಧಿಸಬೇಕು. ನಮ್ಮ ಸಾಧನೀಯ ಎನ್ನುವುದು ಸಾಧನೆಯಾಗಿ ಪೂರ್ಣ ಆಗುವಲ್ಲಿಯವರೆಗೆ ನಾವು ವಿರಮಿಸಕೂಡದು. ಏನು ನಮಗೆ ಶಿವಾಡಿತದಲ್ಲಿ ತಿರುಗಾಡುವುದಕ್ಕೊಂದು ಕುದುರೆ ಇಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ದೇವಲೋಕದ ಉಚ್ಚರೇಷವನ್ನು ನಾವು ಬಯಸಿದ್ದ, ಹತ್ತುವುದಕ್ಕೆ ಇಳಿಯುವುದಕ್ಕೊಂದು ಆನೆ ಬೇಕು ಎನ್ನುವ ಕಾರಣಕ್ಕಾಗಿ ನಾವು ಐರಾವತವನ್ನು ಏರಿದ್ದು, ಇಲ್ಲ ಕುಳಿತುಕೊಳ್ಳುವ ಆಸನ ಬೇಕು ಎನ್ನುವುದಕ್ಕೆ ಬೇಕಾಗಿ ದೇವಲೋಕದ ಇಂದ್ರಾಸನವನ್ನು ನಾವು ಬಯಸಿದ್ದು. ಬೇಕಾದಷ್ಟು ವ್ಯವಸ್ಥೆ ನಮ್ಮಲ್ಲೇ ಇತ್ತು. ನಮ್ಮ ಶೋಣಿತವನ್ನು ನಾವು ಕಟ್ಟಿ ಆಳಿ ಒಂದು ಹಂತಕ್ಕೆ ನಮ್ಮದಾದಂತಹ ವ್ಯಾಪ್ತಿಗೊಂದು ಬೇಲಿಯನ್ನು ನಿರ್ಮಿಸಿ ನಾವಲ್ಲೇ ಬದುಕಬಹುದಿತ್ತು. ಬದುಕಿನಲ್ಲಿ ಮೂಡಿದಂತಹ ಕೆಲವು ಬಯಕೆಗಳು ನಿದ್ದೆಯನ್ನು ಮಾಡುವುದಕ್ಕೂ ಬಿಡುವುದಿಲ್ಲ, ಊಟ ಸೇವಿಸುವುದಕ್ಕೂ ಬಿಡುವುದಿಲ್ಲ. ಹಾಗಂತ
ತಾನಿಟ್ಟಂತಹ ಗುರಿಯ ಎತ್ತರ ಏನು ಅದನ್ನು ಸಾಧಿಸಿ ನಿಂತ ಆದ ಮೇಲೆ ಮುಂದೆ ಯೋಚನೆ ತೊಡಗುವುದು ಈಗ ಮುಂದೇನು ಹಿಂದಕ್ಕೆ ಹೊರಳುವುದೋ ಇಲ್ಲ ಮತ್ತೆ ಮುಂದಕ್ಕೆ ಸಾಗುವುದು ಬದುಕಿನಲ್ಲಿ ಬಹಳ ಕಷ್ಟ ಯಾರಿಗೆ ಗೊತ್ತುಂಟೋ ಮಗನಿಗೆ ಒಬ್ಬ ಅರಸನಿರ್ತಾನೆ ಒಬ್ಬ ಭಿಕ್ಷುಕನಿರ್ತಾನೆ ಭಿಕ್ಷುಕನೇ ಜೀವನದಲ್ಲಿ ಅತ್ಯಂತ ಸುಖಿ ಯಾಕೆ ಅಂತಂದರೆ ಬೇಡಿದ್ರಲ್ಲಿ ಉಂಡು ಮರದ ನೆರಳಿನಲ್ಲಿ ಚೆನ್ನಾಗಿ ನಿದ್ರೆಯನ್ನು ಮಾಡ್ತಾನೆ ನಾಳೆಗೆ ಏನು ಅಂತ ಯೋಚನೆ ಇಲ್ಲ ನಾ ಗಳಿಸಿದನ್ನು ಇನ್ನೊಬ್ಬ ಕದ್ದೊಯ್ತಾನೆ ಎನ್ನುವಂತಹ ಭೀತಿ ಇಲ್ಲ ನನ್ನ ಹೆಂಡತಿ ಮಕ್ಕಳ ಭವಿಷ್ಯ ಏನು ಅಂತ ಯೋಚನೆ ಇಲ್ಲ ನಾ ಗಳಿಸಿದಂತಹ ಈ ಸಂಪತ್ತನ್ನು ಮುಂದೆ ಹೆಚ್ಚು ಮಾಡುವುದೇ ಹೇಗೆ ಅಂತ ಯೋಚನೆ ಇಲ್ಲ ಇಟ್ಟಂತಹ ಭಿಕ್ಷಾ ಪಾತ್ರೆ ಊರುದಕ್ಕೊಂದು ಕೋಲು ನಾಳೆ ಮತ್ತಾರೋ ಕೊಟ್ಟರೆ ಊಟ ಮಾಡೋದು ಇಲ್ಲಾಂದರೆ ಅದೇ ಮರದ ನೆರಳಿರ್ತದೆ ಆದರೆ ಅರಸನಿಗೆ ತಾ ಗಳಿಸಿದಂತಹ ಇಷ್ಟು ದೊಡ್ಡ ಸಂಪತ್ತನ್ನು ಉಳಿಸುವುದು ಹೇಗೆ ಮತ್ತಷ್ಟನ್ನು ಬೆಳೆಸುವುದು ಹೇಗೆ ತನ್ನ ತಂದೆ ಕೊಟ್ಟದ್ದನ್ನೇ ನಾ ಮುಂದುವರಿಸಿದರೆ ಸಾಕೋ ಇಲ್ಲ ನನ್ನ ಮಗನ ಪರಂಪರೆಗೆ ಕೊಡುವಾಗ ನಾ ಮತ್ತಷ್ಟನ್ನು ಸೇರಿಸಬೇಕು ಬೇಡವೋ ಆ ನೆಲೆಯಲ್ಲಿ ನಿತ್ಯ ನಿರಂತರವಾಗಿ ತರ್ಕಿಸ್ತಲೇ ಇರಬೇಕು ರಾತ್ರಿಯ ಕಾಲದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದರೆ ಅವನಿಗೆ ಮತ್ತಷ್ಟು ಬೆಳೆಸುವುದಕ್ಕಾಗುವುದಿಲ್ಲ ಶುಂಭನ ಬದುಕು ಹಾಗೆ ಎತ್ತರಕ್ಕೆ ಏರಿಯಾಗಿದೆ ಎತ್ತರಕ್ಕೆ ಏರಿದವನ ಸ್ಥಿತಿ ಏನು ಗೊತ್ತೋ ಈ ಸ್ಥಿತಿಯನ್ನು ಉಳಿಸಿಕೊಳ್ಳುವುದು ಹೇಗೆ ನಾವು ಎತ್ತರದ ಸ್ತಂಭದ ಮೇಲೆ ಅರಮನೆಯನ್ನು ಕೊಟ್ಟು ಬದುಕುತ್ತಾ ಇದ್ದೇವೆ ಮಗನೇ ನಮ್ಮ ಸ್ತಂಭವನ್ನು ಹಿಡಿದು ಅಲುಗಾಡಿಸುವವರು ಸದಾ ಇದ್ದೇ ಇರ್ತಾರೆ ನೀನು ಹೇಳ್ತಿ ಈ ಛಲವನ್ನು ಇಲ್ಲಿಗೆ ಬಿಡಿ ಕಾಲಿಡಿಯಬೇಕು ಕೈ ಹಿಡಿಯುವಂತಹ ಮನಸ್ಸನ್ನು ಬಿಡಿ ಆಕೆಯ ಕಾಲು ಹಿಡಿ ಆಗಲಿ ಆಕೆಯ ಕಾಲನ್ನೇ ಹಿಡುವ ಅಂದರೆ ಶರಣಾಗತಿಯನ್ನು ಸೂಚನೆ ಮಾಡುವ ಮುಂದೇನು ನನಗೆ ಬದುಕುವುದಕ್ಕೊಂದು ಅವಕಾಶವನ್ನು ಕೊಡ್ತಾಳೆ ನಾನು ಬದುಕುತ್ತೇನೆ ಎಲ್ಲಿ ಬದುಕುತ್ತೇನೆ ಈ ದೇವಲೋಕದ ಸಿಂಹಾಸನ ಈ ಚತುರ್ದಶ ಈ ಭುವನದಲ್ಲಣದ ಆಧಿಪತ್ಯ ಇದನ್ನು ಇದೇ ರೀತಿಯಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಉಂಟು ನಾಳಿನ ದಿವಸ ನಮ್ಮ ಸಭಾವಲಯದಲ್ಲಿ ಧನುಕುಮಾರಕ ಶುಂಭದಾನವ ಚತುರ್ದಶ ಭುವನವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಆಡುವುದಕ್ಕುಂಟು ನಾನು ಅವಳಿಗೆ ಶರಣಾಗತಿಯಾಗುತ್ತೇನೆ ಬದುಕು ಅಂತ ಅವಳು ನನ್ನನ್ನು ಬಿಡ್ತಾಳೆ ಅಂತ ಇರಿಸಿಕೋ ನಾಳೆ ದೇವೇಂದ್ರ ಬರ್ತಾನೆ ಬಿಡು ಬಿಟ್ಟು ನಾನು ನನ್ನದಾದಂತಹ ಮೂಲಸ್ಥಾನವನ್ನು ಸೇರಬೇಕು ಇಲ್ಲ ಮೂಲಸ್ಥಾನವನ್ನು ಸೇರಿದ ಬಳಿಕವಾದರೂ ಮತ್ಯಾರೋ ಬಂದರು ಅಂತಿರಿಸಿಕೋ ಅವರೂ ಬಿಡು ಅಲ್ಲಿಗೆ ಬಿಡಬೇಕು ಮುಂದೆಲ್ಲಿ ಕಾಡಿನ ಯಾವುದೋ ಆಲದ ಮರದ ಅಡಿಯಲ್ಲಿ ಒಬ್ಬ ಸಾಮಾನ್ಯ ಸನ್ಯಾಸಿ ಹಾಗೆ ನಾನು ಬದುಕನ್ನು ಕಳೆಯಬೇಕು ಇಲ್ಲ ಅಲ್ಲಿಗೂ ಮತ್ತೊಬ್ಬ ಬಂದ ಇದು ನನ್ನದ್ದು ಅಂತೇಳಿದ ಅದನ್ನು ಬಿಡಬೇಕು ಹಾಗಾದರೆ ಶುಂಭ ಬದುಕಿನಲ್ಲಿ ಸಾಧಿಸಿದಂತಹ ಈ ಸ್ಥಿತಿಗೆ ಅರ್ಥ ಏನು ಬದುಕಿನಲ್ಲಿ ಒಮ್ಮೆ ಕಾಲು ಹಿಡಿಯುವುದಕ್ಕೆ ತೊಡಗಿತು ಅಂತಾದರೆ ಜೀವನ ಪೂರ್ತಿ ಕಾಲು ಹಿಡಿಯಬೇಕು ಆದ್ದರಿಂದಲೇ ನಿನ್ನಂತಹ ಬುದ್ಧಿವಂತ ಆಡಿದಂತಹ ಮಾತು ಬದುಕಿನಲ್ಲಿ ಬಾಗುವುದು ದೊಡ್ಡ ವಿಷಯ ಅಲ್ಲ ಯಾರ ಮುಂದೆ ಬಾಗಬೇಕು ಎನ್ನುವುದು ಗೊತ್ತಿರಬೇಕು ಯಾರ ಮುಂದೆ ಬಾಗಬೇಕು ಅಂತ ಗೊತ್ತಿರುವವನು ಮಾತ್ರ ಬಾಗಬೇಕೇನೋ ಸಿಕ್ಕ ಸಿಕ್ಕವರಿಗೆ ಬಾಗುತ್ತಾ ತೊಡಗಿದರೆ ನಿತ್ಯ ನಿರಂತರ ಬಾಗುವುದೇ ಆಗುತ್ತದೆ ಬದುಕು ಇದನ್ನು ಸ್ಪಷ್ಟವಾಗಿ ನನ್ನ ಬದುಕಿನಲ್ಲಿ ನಾನು ತಿಳಿದಿದ್ದೇನೆ ಗೊತ್ತಿದೆ ನನಗೆ ಆದಿಮಾಯೆ ತ್ರಿದಶರನ್ನು ಪರೆಯುವುದಕ್ಕೆ ಬಂದಿದ್ದಾಳೆ ಆಗಲಿ ಇರಲಿ ನೋಡೋಣ ಏನಾಗುತ್ತದೆ ಆದಿಮಾಯೆಗಾದರೂ ಒಂದು ಸವಾಲನ್ನು ಒಡ್ಡುವುದರ ಮುಖೇನ ಅವಳೆಷ್ಟು ಅವಳ ತೂಕ ಮಾಡಿ ಇತ್ಯರ್ಥ ಮಾಡುವವನೇ ವಿನಃ ಏನನ್ನು ಅರಿಯದೆ ನಾನು ಅವಳಷ್ಟಕ್ಕೆ ಬಾಗುವುದಕ್ಕಿದ್ದವ ಯಾವ ಕಾರಣಕ್ಕೂ ಶುಂಭನಲ್ಲ ತೊಟ್ಟ ಛಲವನ್ನು ನಾನು ಬಿಟ್ಟೆ ಅಂತಾದರೆ ನಾಳೆ ನನ್ನವರೇ ಕೈತಟ್ಟಿ ನಗುವುದಕ್ಕೆ ಸಿದ್ಧರಾಗುತ್ತಾರೆ ಇಷ್ಟು ಎತ್ತರಕ್ಕೆ ಏರಿದವನು ಏನೂ ಇಲ್ಲದಂತಹ ಒಬ್ಬ ಆಕೆ ಹೆಣ್ಣಿಗೆ ಬಾಗುವುದಕ್ಕೆ ತೊಡಗಿದ ಅಲ್ಲ ಇಷ್ಟೆಯೋ ಶುಂಭ ಶುಂಭನ ವ್ಯಾಪ್ತಿ ಇಷ್ಟೆಯೋ ಶುಂಭನ ಆವರಣ ಇಷ್ಟೆಯೋ ಅಷ್ಟಾಗುವುದಕ್ಕೆ ನಾವು ಯಾವ ಕಾಲಕ್ಕೂ ಬಿಡುವುದಕ್ಕಿದ್ದನಲ್ಲ ಜೀವನಾದವನು ಸತ್ತು ಬದುಕಬೇಕು ಬದುಕಿ ಸಾಯುವುದಲ್ಲ ಸತ್ತ ಮೇಲಾದರೂ ಕೂಡ ನಾಳಿನವರು ಆಳ್ಬೇಕು ಇಷ್ಟನ್ನು ಸಾಧಿಸಿದಂತಹ ಒಬ್ಬ ಯೋಗ್ಯತನಾದಂತಹ ವ್ಯಕ್ತಿ ಅವನಿದ್ದಾನೆ ಅದನ್ನು ಬಿಟ್ಟು ಬದುಕಬೇಕು ಹೇಗಾದರೂ ಬದುಕಬೇಕು ಬದುಕಿ ಬಾಳಬೇಕು ಎನ್ನುವುದು ನಮ್ಮ ಸ್ಥಿತಿಯಲ್ಲ ಬದುಕಿದರೆ ಹೀಗೆಯೇ ಬದುಕಬೇಕು ಎನ್ನುವಂತಹ ಸ್ಥಿತಿಯನ್ನು ನಾ ಮಗುವಿದ್ದಾಗಲೇ ಅನುಸರಿಸಿಕೊಂಡು ಬಂದವನು ಏನಾಗುತ್ತದೆ ಮಹಿಷಾಸುರನ ಹಾಗೆ ಕೊಂದು ಕಳೆಯುತ್ತಾಳೆ ಮಹಿಷಾಸುರನು ಸತ್ತಿದ್ದಾನೆ ಬದುಕಿನಲ್ಲಿ ಬಹಳಷ್ಟನ್ನು ಸಾಧಿಸಿದ್ದಾನೆ ಆ ಮೂಲಕ ಸತ್ತಿದ್ದಾನೆ ಇವತ್ತು ನಮ್ಮ ದೇವರ ಮನೆಯಲ್ಲಿ ಮಹಿಷಾಸುರನ ಮುಖದ ಪ್ರತಿಮೆಯನ್ನು ನಾವಿಟ್ಟು ಪೂಜಿಸ್ತಾ ಇದ್ದೇವೆ ಯಾಕೆ ನಮಗಾತ ಆದರ್ಶಣೀಯ ಅಂತ ಮಹಿಷಾಸುರನ ಹೆಸರನ್ನು ಹೇಳುವ ಕಾಲಕ್ಕೆ ನಿನಗೋ ನನಗೋ ರೋಮಾಂಚನವಾಗುತ್ತದೆ ನಮ್ಮ ಕುಲದಲ್ಲೊಬ್ಬ ಇಂಥವನೊಬ್ಬ ಆಗಿ ಹೋಗಿದ್ದಾನೆ ಆ ಸ್ಥಿತಿಯನ್ನು ಶುಂಭನು ತಲುಪಬೇಕು ಎನ್ನುವಂಥ ಇಚ್ಛೆಯನ್ನು ಹೊಂದದವ ಆದಿಮಾಯೆ ಆಗಲಿ ಯಾಕೆ ಮಹಿಷಾಸುರನ್ನು ಕೊಂದು ಕಳೆದ ಹಾಗೆ ನನ್ನನ್ನು ಕೊಂದು ಕಳೆಯಲಿ ನಮಗೇನು ಚಿರಂಜೀವತ್ತೆ ಇಲ್ಲ ಬ್ರಹ್ಮನ ಮುಂದೆ ಒಂದು ಕಾಲಕ್ಕೆ ನಾವು ಬಾಗಿದವರು ಬಾಗಿ ಬೇಕಾದನ್ನು ಬೇಡಿದವರು ಏನನ್ನು ಬೇಡಿದವರು ನಿಮ್ಮಲ್ಲಿ ಯಾವುದಾದರೂ ಸ್ಕಾಲಿತ್ಯ ಉಂಟಾದ ಕಾಲಕ್ಕೆ ನಿಮಗೂ ಮರಣ ಉಂಟೆ ಚಿರಂಜೀವತ್ವವನ್ನು ಬ್ರಹ್ಮನೇ ಕೊಡುವುದಕ್ಕೆ ಸಮರ್ಥ ಅಲ್ಲ ಅಂತಾದ ಮೇಲೆ ನಾನು ಅದನ್ನು ಗಳಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಆಗಲಿ ನೋಡೋಣ ಆಕೆಯ ಸಮ್ಮುಖದಲ್ಲಿ ಅವಳು ಇಚ್ಛೆಪಟ್ಟಂತೆ ಕದನವನ್ನೇ ಮಾಡುತ್ತೇನೆ ಅವಳನ್ನು ಸೋಲಿಸ್ತೇನೆ
ಹೆಡೆಮುರಿ ಕಟ್ಟಿ ಸಿರಿಮುಡಿಗೆ ಕೈಯಿಟ್ಟು ಎಳೆತಂದು ಇದೇ ಸಿಂಹಾಸನದ ವಾಮಭಾಗದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ವೈಭವದ ವಿವಾಹವನ್ನು ಆಗುತ್ತೇನೆ. ಆಗದೆ ಹೋಯಿತು ಅಂತಾದರೆ ಒಂದು ಕಾಲಕ್ಕೆ ಯಮನನ್ನಾದರೂ ನಾನು ಬಗ್ಗಿಸಿದವನೇ. ಅವಳಿಗೆ ಸೋತು ಸತ್ತ ಮೇಲೆ ಯಮನನ್ನು ಆಳಲಿ, ಯಮನನ್ನು ಶಿಕ್ಷಿಸಲಿ, ಯಮನನ್ನು ಪ್ರಶ್ನಿಸಲಿ. ಜೀವಂತ ಇರುವ ಕಾಲಕ್ಕೆ ಪುರೋಹಿತನ ಹಾಗೆ ಬದುಕುವುದು ನನ್ನ ಇಚ್ಛೆ ಅಲ್ಲ. ಬದುಕಿದರೆ ಗಂಡು ಮಗನಾಗಿಯೇ ನಾನು ಬದುಕುತ್ತೇನೆ, ಎದೆಯುಬ್ಬಿಸಿಯೇ ಬದುಕುತ್ತೇನೆ, ಸಾಯುವಾಗಲೂ ಎದೆಯುಬ್ಬಿಸಿಯೇ ಸಾಯ್ತೇನೆ. ನಿಮಗೋ ನಿಮ್ಮಂಥವರಿಗೋ ಬೇಕಾಗುವಾಗ ಇಲ್ಲಿ ಬೇಕಾದಷ್ಟು ಉಣ್ಣುವಂತಹ ವ್ಯವಸ್ಥೆ ಉಂಟು. ಸಂಪಾದಿಸಿಟ್ಟದ್ದೇ ನಿಮ್ಮ ಮೂರು ತಲೆಮಾರಿಗೆ ಸಾಕು. ಹೋಗು, ನಿನಗೆ ಹೇಗೆ ಬೇಕೆ ಹಾಗೆ ವೈಭವದಿಂದ ಬದುಕುವಂಥ ವ್ಯವಸ್ಥೆಯನ್ನು ಮಾಡಿಕೋ. ಕದನಕ್ಕೆ ಹೊರಟು ನಿನ್ನಂಥ ನನ್ನನ್ನು ಇನ್ನೊಮ್ಮೆ ತಡೆಯುವಂಥ ಮನ ಮಾಡಿದೆ ಚೇತನ. ಇಷ್ಟು ಉಂಟಲ್ವಾ ಅಚಲ ಮೇರುವಿಗಿಂತಲೂ ಅಚಲ ಎನ್ನುವುದು ನಿಮ್ಮದಾದಂತಹ ಮಾತಿನ ಮುಖಾಂತರ ಅರ್ಥ ಆಯಿತು. ಬಾಗುವುದಕ್ಕಿಲ್ಲ ಬೀಗು ಏನಿಲ್ವ ಅಂತ ನನಗೇನೋ ತಿಳಿಯದೆಯ ಮಾವ. ನಾ ಬಾಗಿ ನಿಂತಿದ್ದು ಸುಮ್ಮನ ಎದುರಿನಲ್ಲಿ ಮಾತ್ರ ಮಾವ. ಪ್ರಪಂಚದ ಯಾವ ವ್ಯಕ್ತಿಯಾಗಲಿ ಶಕ್ತಿ ಎದುರಾದರೂ ಕೂಡ ಬೀಗಿ ನಿಲ್ತೇನೆ. ಬಾಗಬೇಕಾದ ಸ್ಥಿತಿ ಬಂದರೆ ರಕ್ತ ಬೀಜ ಮುರಿತಾನೆ ಬಿಟ್ಟರೆ ಬಾಗು ಹೋಗುವುದಿಲ್ಲ ಮಾವ. ಸುಮ್ಮನ ಅನ್ನ ತಿಂದಂತಹ ಜೀವ ಇದು. ಏನ್ ಹೇಳಿದ್ರಿ ಮಾವ ನೀವು? ಬೇಕಷ್ಟು ಸಂಪಾದನೆ ಮಾಡಿಟ್ಟಿದ್ದೇನೆ ಮಗು, ತಿಂದುಣ್ಣು ಸುಖವಾಗಿರಿ. ನಿಜಾರ್ಥದಲ್ಲಿ ರಕ್ತ ಬೀಜ ಬಯಸಿದ ಸಂಪತ್ತು ಯಾವುದು ಗೊತ್ತಮ್ಮ? ಅದು ಶುಂಭ ಮಾತ್ರ. ರಕ್ತ ಬೀಜನ ಬದುಕಿನ ಸಂಪತ್ತು ಯಾವುದು ಕೇಳಿದ್ರೆ ಶುಂಭ. ರಕ್ತ ಬೀಜ ಅನುಭವಿಸಿರುವುದು ಶುಂಭನನ್ನು ಮಾತ್ರ, ಅಥವಾ ರಕ್ತ ಬೀಜ ಕೊಡುವುದಕ್ಕಿರುವುದು ಶುಂಭನಿಗೆ ಮಾತ್ರ. ಸ್ವರ್ಗವನ್ನೇ ಮೆಟ್ಟಿ ನಿಂತವರಲ್ವ ಮಾವ ನೀವು. ಹಾಗಾದರೆ ನೀವು ಬಯಸಿದ್ದು ಸ್ವರ್ಗಕ್ಕಿಂತ ಮೇಲುಂಟು ಅಂತ ಈಗ ನನಗೆ ಗೊತ್ತಾಗ್ತಾವೆ. ಅದನ್ನು ಪಡೆಯುವುದಕ್ಕಾಗಿ ನೀವು ಹೊರಟಿದ್ದೀರಿ ಹೌದು ಅಂತಾದರೆ ಒಂದೋ ಅವಳನ್ನು ಪಡೆಯುತ್ತೇನೆ, ಇಲ್ಲವಾದರೆ ನಾನು ಸಾಯ್ತೇನೆ. ಇಲ್ಲ ಮಾವ, ರಕ್ತ ಬೀಜನ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೂ ಶುಂಭನ ದೇಹದ ಒಂದು ಬಿಂದು ರಕ್ತವು ಭೂಮಿಗೆ ಬೀಳದ ಹಾಗೆ ನೋಡುವವ ನಾನು. ನೀವು ಬೆವರು ಚೆಲ್ಲುವಲ್ಲೆಲ್ಲ ರಕ್ತ ಚೆಲ್ಲುವುದಕ್ಕಾಗಿ ಮಾವ. ನಾವೊಮ್ಮೆ ರಕ್ತ ಚೆಲ್ಲಿದ್ರೆ ಕೋಟಿ ರಕ್ಕಸರು ಹುಟ್ಟಿ ಬರ್ತಾರೆ ಗೊತ್ತಿದೆ ನನಗೆ. ಹಾಗಾದರೆ ರಕ್ತ ಬೀಜನ ಬದುಕು ಶುಂಭನ ಕೃಪಾ ಪೋಷಿತದೊಳಗೇ ಇರಬೇಕು, ಬಿಟ್ರೆ ಶುಂಭನನ್ನು ಮೀರಿ ರಕ್ತ ಬೀಜನಿಗೆ ಬದುಕಿದ್ರು ಬೇಡ ಮಾವ. ನೀವೇ ಹೇಳಿದ್ರಲ್ವಾ ಸತ್ತು ಬದುಕಬೇಕು ಅಂತ. ಶುಂಭನಿಗೋಸ್ಕರ ಸತ್ತರೆ ರಕ್ತ ಬೀಜನಿಗೆ ಮತ್ತೊಂದು ಕಡೆಯಲ್ಲಿ ಮಹಿಷಾಸುರನ ಪಕ್ಕದಲ್ಲಿ ರಕ್ತ ಬೀಜನ ಸ್ಥಾನಕ್ಕೊಂದು ಅವಕಾಶ ಸಿಕ್ಕಿತ್ತು ಅನ್ನುವ ಬೆಲೆ ಈಗ ಅರ್ಥ ಆಗುತ್ತಾ ಉಂಟು ಮಾವ. ಹಾಗಾದರೆ ನಿಮ್ಮ ನಿಶ್ಚಯ ಹೀಗೆ ಉಂಟು ಹೌದು ಅಂತಾದರೆ ಅನುಗ್ರಹಿಸಿ ಮಾವ. ನೀವು ಅಡಿ ಇಡುವ ಪೂರ್ವದಲ್ಲಿ ಮೊದಲು ನೆಲ ಸರಿ ಉಂಟಂತ ನಾನು ಅಡಿ ಬರ್ತೇನೆ ಮಾವ. ಬರ್ತೇನೆ ಅಂತ ಹೇಳುವುದಿಲ್ಲ, ಹೋಗ್ತೇನೆ, ಅವಕಾಶ ಕೊಡಿ. ಶುಭವಾರ್ತೆಯ ನಿರೀಕ್ಷೆಯಲ್ಲಿ ಇರ್ತೇನೆ. ರಕ್ತ ಬೀಜನು ನೋಡಿದನು ಕಲಿ ರಕ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನು ಮಾಡಲೇ ನಗಟ
ಚುಂಬನ ಕೂಡ ಭೋಜಯ ವರದು ಬಂದಿಗೆನು ಶುಂಭನ ಕೂಡ ಭಾಷಯ ವರದು ಬಂದಿಗೆನು ಕೇಡು ಇವಳಿಂ ಬದ್ಧವಾದರು ನುಡಿಸಿದ ಪೆನ್ನೆನು ಕೇಡು ಇವಳಿ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ 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 ಆ ಕಲಿ ರಕ್ತ ಬೀಜ ರಕ್ತ ಬೀಜ ನೋಡುವುದಕ್ಕೇನುಂಟು ಇವಳನ್ನು ನೋಡಿದಾಗ ಸ್ಪಷ್ಟ ಅರ್ಥ ಆಗ್ತಾ ಉಂಟು ನೋಡು ಇದನ್ನು ಕಲಿ ರಕ್ತ ಬೀಜ ಇದನ್ನು ನೋಡಿ ನೀ ಕಲಿಯುವುದಕ್ಕುಂಟು ರಕ್ತ ಬೀಜ ಅಂತ ಅಲ್ವೇ ಇವಳು ಹೇಳುವುದು ಇಲ್ಲದೆ ಹೋದರೆ ಈ ಕಾಂತಾರದಲ್ಲಿ ಇಂತಹ ವಿಷಮ ಸ್ಥಿತಿಯಲ್ಲಿ ಇಷ್ಟು ವ್ಯವಸ್ಥೆ ತನಗೆ ಮಾಡುವುದಕ್ಕಾಗ್ತದೆ ಅಂತ ಮಾಡಿ ತೋರಿಸಿದ್ಲಲ್ಲ ಎಲ್ಲೆಲ್ಲಿ ಎದ್ದು ಎಲ್ಲೆಲ್ಲಿ ಎದ್ದೆಲ್ಲ ಬಂದು ಒಂದೆಡೆ ಸೇರಿದೆ ಈ ಕಾಂತಾರ ಏನು ನಮಗೆ ಹೊಸತೋ ಹಗಲು ಹೊತ್ತಿನಲ್ಲೇ ಬರುವುದಕ್ಕೆ ಅಂಜಿಕೆ ಎನಿಸುವಂತಹ ಪ್ರದೇಶ ಇಷ್ಟು ಬೆಳಕುಗಳಿಂದ ಕೂಡಿದೆ ಅಂತಾದ್ರೆ ಜಾತಿ ವೈರವನ್ನು ಮರೆತ ಮೃಗ ಪಕ್ಷಿಗಳನ್ನಿಲ್ಲಿ ಕಾಣ್ತೇನೆ ಅಂತಾದ್ರೆ ಇದೊಂದು ಸನ್ನಿಧಾನ ಆಗದೆ ಇಳಿದಿತ್ತು ಅಲ್ವಾ ಇದನ್ನು ನೋಡಿಯೇ ರಕ್ತ ಬೀಜ ಕಲಿಯಬೇಕಾದದ್ದಲ್ವಾ ಇನ್ನು ರಕ್ತ ಬೀಜ ಕಲಿಯಾಗಿ ಉಳಿದೇನು ಪ್ರಯೋಜನ ಶುಂಭನೋಳ ಆಡಿ ಬಂದೆನು ಕೇಡು ನಮಗೆ ಬಂತು ಅಷ್ಟು ಸಣ್ಣವನು ನಮ್ಮ ಶುಂಭ ಹಾಗಾದ್ರೆ ಇವಳನ್ನು ಬಯಸಿ ಅಷ್ಟು ಸಣ್ಣತನ ಮಾಡಿದ್ನು ಛೇ ಸ್ವರ್ಗ ಸಿಕ್ಕಿದ ಮೇಲೆ ಸ್ವರ್ಗವನ್ನು ಗೆದ್ದು ಶೋಣಿತಕ್ಕೆ ಬಂದು ಕುಳಿತವ ಸಣ್ಣ ಕೆಲಸ ಮಾಡಿಯನು ನಾ ಆಲೋಚಿಸುವುದು ಅಲ್ವಾ ಶುಂಭ ಕಾಮ ಮೋಹಿತನಾಗಿ ಇವಳನ್ನು ಬಯಸಿದ ಅಂತ ನಾ ಗ್ರಹಿಸಿದ್ದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅರಿಷಡ್ವರ್ಗಗಳಲ್ಲಿ ಒಂದಾದ ಕಾಮವನ್ನು ಬಯಸಿದ್ನು ಅದು ಆಗಿದ್ರೆ ಇಂಥ ಸ್ಥಿತಿ ಬರ್ತಿತ್ತು ಇಲ್ಲ ನಮ್ಮ ಶುಂಭ ಬಹಳಷ್ಟು ದೊಡ್ಡ ಜ್ಞಾನಿ ಗೊತ್ತುಂಟು ನನಗೆ ಅವನ ಕಾಮ ಅರಿಷಡ್ವರ್ಗದ ಕಾಮ ಅಲ್ಲ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಬರುವ ಕಾಮ ಅದಿಲ್ಲದೆ ಹೋದರೆ ಬದುಕಿನಲ್ಲಿ ರಕ್ಕಸ ಧರ್ಮವನ್ನು ಅನುಸರಿಸಿ ರಕ್ಕಸ ಧರ್ಮಕ್ಕನುಸಾರವಾಗಿ ಬದುಕಿ ದೇವತೆಗಳ ಅರ್ಥವನ್ನು ಪಡೆದು ದೇವಿಯಲ್ಲಿ ಕಾಮನೆಯನ್ನು ಹೊಂದಿದ್ದಾನೆ ಉದ್ದೇಶ ಏನು ಮೋಕ್ಷ ಸಾಮ್ರಾಜ್ಯ ಸೂರೆಗೊಳ್ಳುವುದು ನಮಗೆ ಅರ್ಥ ಆಗುವುದಿಲ್ಲ ನಾವೆಲ್ಲ ರಕ್ಕಸರಲ್ವ ಶುಂಭನ ಜಾಣ್ಮೆ ಹಾಗುಂಟು ತನಗಾಗಿ ದುಡಿದ ವಂಶಕ್ಕೆ ಮೋಕ್ಷ ಕೊಡಿಸುವುದಕ್ಕೆ ಇದಕ್ಕಿಂತ ಸುಲಭದ ದಾರಿ ಶುಂಭನಿಗೆ ಬೇಕೋ ಅಲ್ವಾ ಏನೂ ಪುಣ್ಯ ಸಂಪಾದನೆ ಮಾಡಿದ ರಕ್ಕಸರೆಲ್ಲ ದೇವಿಯ ಕೈಯಲ್ಲಿ ಹತರಾಗಿ ಹೋದರು ಅಂತಾದರೆ ಆ ರಕ್ಕಸರಿಗೆಲ್ಲ ಮೋಕ್ಷ ಅಲ್ಲದೆ ಮತ್ತೇನು ಇಷ್ಟು ಸುಲಭಕ್ಕೆ ರಕ್ಕಸ ವಂಶಕ್ಕೆಲ್ಲ ಮೋಕ್ಷ ಕೊಡುವುದಕ್ಕೆ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದಕ್ಕೆ ಕೇವಲ ಹವಿಸ್ಸನ್ನು ಅರ್ಪಿಸಿ ಮಾಡುವ ಯಾಗ ಅಲ್ಲ ತಮ್ಮ ರಕ್ಕಸ ವಂಶವನ್ನೇ ದೇವಿಗೆ ಸಮರ್ಪಿಸಿ ರಕ್ಕಸ ಮೇಳವನ್ನು ಮಾಡಿ ತನ್ಮೂಲಕ ರಕ್ಕಸರನ್ನೆಲ್ಲ ದೇವತ್ವಕ್ಕೆ ಏರಿಸುವ ದೊಡ್ಡ ಕೆಲಸಕ್ಕೆ ಶುಂಭ ಮುಂದಾದ ಇದು ನಾ ತಿಳಿದುಕೊಳ್ಳಲೇಬೇಕು ಇಲ್ಲ ಅಂತಾದರೆ ರಕ್ತ ಬೀಜನಾಗಿ ಶುಂಭನ ಆಸ್ಥಾನದಲ್ಲಿ ನಾ ಬದುಕಿದ್ದು ತಪ್ಪು ಅಂತ ಕಾಣುತ್ತದೆ ಇಲ್ಲಿಯೂ ನನಗೆ ಉಪ್ಪನ್ನ ಕೊಂಡದ್ದ ಪ್ರಭುವನ್ನು ನಾ ಸ್ಮರಿಸಲೇಬೇಕು ಇಷ್ಟು ಬುದ್ಧಿ ಬರುವುದಕ್ಕೆ ಕಾರಣ ಇವಳನ್ನು ಕಂಡಾಗ ಇದು ಗೊತ್ತಾದದ್ದು
ಹಾಗಾದರೆ ಇನ್ನು ನಾ ಮಾಡಬೇಕಾದ ದಾರಿ ಯಾವುದು? ಏನು ಅವನಿಗೆ ಸರಿಯಾಗುವ ಮಾರ್ಗದಲ್ಲಿಯೇ ನಾ ಸಾಗಿದರೆ ಅವಳನ್ನು ನಾ ಸೇರುವುದಕ್ಕಾಗುತ್ತದೆ. ಹಾಗಾಗಿ ಅಮ್ಮ ಏನಾಂಗ ನಿಭವಕ್ತ್ರೆ ನೀನಲೆ ಸುಧಾಕರ ನೆನೆಸಿಕೊಂಡಂತಹ ಚಂದ್ರ ಪ್ರಪಂಚ ಅವನನ್ನು ಗುರುತಿಸುವುದು ಮಾತ್ರ ಅವನ ಮೇಲಿರುವ ಕಲೆಯ ಕಾರಣದಿಂದಾಗಿ ಏನಾಂಕ ನಿಭವಕ್ಕೆ ಅಂತಹ ಚಂದ್ರನ ಮುಖವನ್ನು ಹೊಂದಿದವಳಾದ ಕಾರಣದಿಂದಲೇ ಹಾಗೊಂದು ಸಂಬೋಧನೆ ನಿನ್ನ ಕುರಿತಾಗಿ ಮೂಡಿಬಂತು. ಶುಭ್ರವಾಗಿರುವ ಬದುಕಿಗೂ ಎದ್ದು ಕಾಣುವುದು ಯಾವುದು ಕೇಳಿದರೆ ಕಲೆ ಮಾತ್ರ. ಕಲೆಯನ್ನು ತೊಳೆದುಕೊಂಡ್ರೆ ಪ್ರಪಂಚದಲ್ಲಿ ನಾವು ಶುಭ್ರವಾಗಿ ಕಾಣ್ತೇವೆ. ನಿನ್ನನ್ನು ಕಂಡ್ರೆ ಎಲ್ಲದೂ ನಿನ್ನಲ್ಲುಂಟು, ಎಲ್ಲವೂ ನಿನ್ನದ್ದೇ. ಆದರೆ ಪರಿಪೂರ್ಣಳಾಗಿ ನೀ ಕಾಣುವುದಕ್ಕೆ ನಿನ್ನಲ್ಲಿ ಕಲೆಯಾಗಿ ಕೊರತೆಯಾಗಿ ನನಗೆ ಕಾಣುವುದು ನಿನ್ನ ಬಲಭಾಗದಲ್ಲಿಲ್ಲದೇ ಇರುವಂಥದ್ದು. ಪರಿಪೂರ್ಣನಾದಂಥ ವ್ಯಕ್ತಿಯೊಬ್ಬ ನಿನ್ನ ಬಲಭಾಗದಲ್ಲಿ ಕಾಣಿಸಿಕೊಂಡ್ರೆ ಅವನನ್ನು ಸೇರಿದರೆ ನೀನು ಎಲ್ಲ ಕಲೆಯನ್ನು ಕಳೆದುಕೊಂಡು ಶುಭ್ರಳಾಗಿ ಕಾಣಿಸ್ತಿ. ತನ್ಮೂಲಕ ಒಟ್ಟಿನಲ್ಲಿರುವವನ ಕಲೆಯನ್ನು ತೊಳೆಯಬಲ್ಲಂಥ ಶಕ್ತಿಯನ್ನು ಉಳ್ಳವಳು ಅಂತ. ಅಮ್ಮ ಶುಂಭದಾನವ ಬಯಸಿದರೆ ನೀ ಚೂಣಿಯನ್ನೇ ಬಯಸಿದೆಯಂತೆ. ಶುಂಭನನ್ನು ಶಂಭುವಾಗಿಸುವ ಯೋಗ್ಯತೆಯನ್ನು ಉಳ್ಳವಳಾಗಿ ಅದನ್ನು ಮಾಡಬಲ್ಲಂಥ ಶಕ್ತಿಯನ್ನು ಹೊಂದಿದವಳಾದರೂ ಕೂಡ ಯುದ್ಧವನ್ನೇ ನೀ ಬಯಸಿದ್ಯಾಕೆ? ಸಾಮಾನ್ಯನಲ್ಲ ನಮ್ಮ ಶುಂಭ. 14 ಲೋಕವನ್ನು ಗೆದ್ದವ, ಇಂದ್ರಿಯ ನಿಗ್ರಹವನ್ನು ಮಾಡಿದವ, ಬ್ರಹ್ಮನ ಅನುಗ್ರಹಕ್ಕೆ ಪಾತ್ರನಾದವ. ಹಾಗಾಗಿ ಹೊಂದೇರು ಸಿದ್ಧವಾಗಿದೆ. ತೇರನ್ನೇರಿ ನೃಕ್ಕಸ ಕುಲಕ್ಕೆ ತಾಯಿಯಾಗಿ ಶುಂಭನನ್ನು ಏರಿಸುವುದಕ್ಕೆ ಅವನನ್ನು ಮೆರೆಸುವುದಕ್ಕಾಗಿ ಶೋಣಿತಾಪುರದವರೆಗೆ ಬರಬೇಕು ಅಂತ ಕೋರಿಕೆ. ತುರಕ್ಕೆ ಬಂದವನಲ್ಲ ನೀನು. ಶುಂಭನ ಕಡೆಯಿಂದ ಬಂದಂತ ನೀನು, ಸಂಗ್ರಾಮಕ್ಕಾಗಿಯೇ ಹೊರಟು ಬಂದವನು ನೀನು, ಸಂಸಾರದ ಮಾತನ್ನ ಆಡ್ತಾ ಇದ್ದಿ. ಶುಂಭ ಶುಂಭನನ್ನ ಶಂಭುವಿನ ಎತ್ತರಕ್ಕೆ ಏರಿಸುವಂತ ಮಾತನಾಡುವಂತ ನೀನು ನನ್ನನ್ನ ಅಲ್ಲಿ ಮದುವೆಯಾಗುವಂತ ಪ್ರಸ್ತಾಪವನ್ನ ಮಾಡುತ್ತಿದ್ದಿ. ಪರಾಕ್ರಮಕ್ಕಾಗಿ ಅಂಜಿ ಈ ರೀತಿಯ ಮಾತನಾಡುತ್ತಿದ್ದೀಯ. ನೀನು ಸಂಗ್ರಾಮಕ್ಕೆ ಬಂದದ್ದು ಹೌದು ಅಂತಾದರೆ ಅದನ್ನೇ ನೀನು ಇಲ್ಲಿ ತೋರ್ಪಡಿಸಬೇಕು ಹೊರತು ಸಂಸಾರದ ಮಾತನ್ನಾಡಬಾರದು. ಅಮ್ಮ
ಮಾತೊಂದು ಆಡುವುದಕ್ಕೆ ಬೇಕಿತ್ತು, ಅದಕ್ಕಾಗಿ ನಾ ಆಡಿದೆ. ನಿನ್ನ ನಿರ್ಧಾರ ಹೀಗೆ ಉಂಟು ಅಂತಾದ್ರೆ ಬಂದವ ರಕ್ತ ಬೀಜ ಸಾಮಾನ್ಯ ಅಂತ ನೀ ತಿಳಿಯುವ? ಬ್ರಹ್ಮನ ವರ ಉಂಟು, ಬಿಂದು ರಕ್ತ ಭೂಮಿಗೆ ಬಿದ್ದರು ಕೋಟಿ ಸಂಖ್ಯೆಯ ಬೀಜಾಸುರರು ಹುಟ್ಟಿ ಬರ್ತಾರೆ ಮಾತ್ರ ಅಲ್ಲವೇ ಅಲ್ಲ, ನೀ ಒಪ್ಪದೆ ಹೋದರೆ ತಲೆಗೆ ಕೈ ಹಾಕಿ ನಿನ್ನನ್ನು ದರ ದರ ಎಳೆದು ಹೋಗುವಷ್ಟು ಸಶಕ್ತ. ರಕ್ತವು ಸೋಕಿದ ಮಾತ್ರಕ್ಕೆ ಕೋಟಿ ಸಂಖ್ಯೆಯ ರಕ್ತ ಬೀಜಾಸುರು ಹುಟ್ಟುವಂತ ಭ್ರಮೆಯಲ್ಲಿ ಇರುವಂತ ರಕ್ತ ಬೀಜನು. ಆ ಕಾರಣಕ್ಕಾಗಿ ರಕ್ತೇಶ್ವರಿ ರೂಪವನ್ನ ತಾಳಿದ್ದೇನೆ. ಒಂದು ಹನಿಯು ಈ ಭೂಮಿಯನ್ನ ಸೋಕದಂತೆ ಅದನ್ನೆಲ್ಲವನ್ನ ಕುಡಿದಿದ್ದೇನೆ. ಇದೇ ಭ್ರಮೆಯಲ್ಲಿ ಬದುಕುತ್ತಂತ ಈ ರಕ್ತ ಬೀಜನಿಗೆ ಅಂತ್ಯವನ್ನ ಕಾಣಿಸಬೇಕಾಗಿದೆ. ಅಮ್ಮ ಸಾಧಿತವಾಗಬಹುದಾದರೆ ಸಾಧಿಸಬಹುದಾದಂತ ಅದಟುಳ್ಳವನು ಎನ್ನುವ ಹಾಗೆ ಅದು ಸುಳ್ಳಾಯ್ತಲ್ಲ. ಹಾಗಾದ್ರೆ ಯಾವ ಸಂಪಾದನೆಯನ್ನಾದರೂ ಮತ್ತೊಬ್ಬರಿಂದ ಮಾಡಿಸಬಹುದು. ಪತ್ನಿಯನ್ನು ತನಗೆ ಬೇಕಾದನ್ನು ತಾನೇ ಗಳಿಸಿಕೊಳ್ಳಬೇಕು. ಬಹುಶಃ ಅವಳ ಬಯಕೆಯು ಹಾಗೆ ಇರಬೇಕು. ಹಾಗಿರುವುದರಿಂದ ನಾನೇ ಕೈಯಲ್ಲಿ ಕಡಗವನ್ನು ಹಿಡಿದು ಧಾವಿಸ್ತೇನೆ ಕದಂಬವನಕ್ಕೆ. ಹೊರಬಂದಂತಹ ಶಬ್ದ ಯಾಕೆ? ಕಾಣುತ್ತಿರುವುದು ನಿನ್ನನ್ನು ಮೊದಲು. ಹಾಗಂತ ನನ್ನ ಚಿತ್ತ ಭಿತ್ತಿಯಲ್ಲಿ ನಿನ್ನನ್ನು ಹಲವು ಬಾರಿ ಕಂಡಿದ್ದೇನೆ. ಯಾಕಂದ್ರೆ ಅಷ್ಟು ಚಂದವಾಗಿ ವರ್ಣಿಸಿದವರಿದ್ದಾರೆ. ಲೋಕದಲ್ಲಿ ಬಹಳ ಮಂದಿ ಇರುವವರಿದ್ದಾರೆ, ಆದ್ರೆ ಈ ಬಗೆಯ ರೂಪಲಾವಣ್ಯ, ಅಸಾದೃಶ್ಯವಾದಂತಹ ಒಂದು ಆಕರ್ಷಣೆ, ಅಪ್ರತಿಮವಾದಂತಹ ಒಂದು ಸೌಂದರ್ಯ ಇಷ್ಟುಂಟು ಅಂತ ಹೇಳಿ ನಾನು ಯೋಚಿಸಿದ್ದೂ ಇಲ್ಲ, ತರ್ಕಿಸಿದ್ದೂ ಇಲ್ಲ. ಕಣ್ಣಾರೆ ಕಾಣುವಾಗಲೇ ಸ್ಫುಟ ಆಯಿತು. ಸತ್ಯವಾಯಿತು ಚಂಡಮುಂಡರಾಡಿದಂತಹ ಮಾತು, ನಿಜವಾಯಿತು ಸುಗ್ರೀವನ ಕಲ್ಪನೆ. ಸರಿ, ನಿನ್ನಂಥವಳನ್ನು ನನ್ನಂಥವನೇ ಹೊಂದಬೇಕೇ ವಿನಃ ಮತ್ತೊಬ್ಬರಿಗೆ ಸಿಕ್ಕಬೇಕಾದ ದಕ್ಕಬೇಕಾದಂತಹ ವಸ್ತುವೇ ನೀನಲ್ಲ ಎನ್ನುವುದು ಸ್ಪಷ್ಟ ಆಗಿದೆ. ದಿರುರೆ ಮೆಚ್ಚಿದೆ ಈ ಕಾರಣಕ್ಕೆ ಬೇಕಾಗಿ. ನಿನ್ನ ರೂಪಲಾವಣ್ಯವನ್ನು ನಾನು ಮೆಚ್ಚಿದ್ದೇನೆ ಮಾತ್ರ ಅಲ್ಲ, ಶುಂಭನಿಗೆ ಸವಾಲೆಸೆಯಬಹುದಾದಂತಹ ಅಪ್ರತಿಮವಾದಂತಹ ಮನೋಧಾರ್ಢ್ಯ ಮನೋಸಾಮರ್ಥ್ಯ ಅದನ್ನು ಈ ಕಾಲಕ್ಕೂ ಉಳಿಸಿಕೊಂಡಿದ್ದೀಯಲ್ಲ. ಸಾಕ್ಷಾತ್ ಯಮನೇ ಬಂದರೂ ಬೆದರದಿದ್ದವನು ಕೂಡ ಶುಂಭನ ಎದುರಿನಲ್ಲಿ ನಡುಗಬೇಕು. ಅಂತಹ ಸ್ಥಿತಿಯಲ್ಲಿಯೂ ಕೂಡ ಕಾರ್ಮುಕವನ್ನು ಕೈಯಲ್ಲಿ ಹಿಡಿದು ಯುದ್ಧವೇ ಸಿದ್ಧ ಎನ್ನುವ ಹಾಗೆ ಬಗೆಯಲ್ಲಿ ವಿಕಲ್ಪವನ್ನು ಹೊಂದದ ಸ್ಥಿತಿಯಲ್ಲಿ ನಿಂತಿದ್ದೀಯಲ್ಲ, ಇದಕ್ಕೂ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ನಿನ್ನ ಮನಸ್ಸಿನ ಸಂಕಲ್ಪಕ್ಕೆ ಒಂದು ಬಗೆಯಲ್ಲಿ ನಾನು ಒಪ್ಪಿದ್ದೇನೆ. ಅಂಬು ಮನೆಯಲ್ಲೇ ನಿರ್ಣಯ ಆಗಬೇಕು ಅಂತ ಆಡಿದೆಯಲ್ಲ, ಅಂಬು ಮನೆಯಲ್ಲೇ ನಿರ್ಣಯಿಸುವುದರ ಮುಖೇನ ನನ್ನ ಹೆಂಡತಿಯಾಗುವಂತಹ ಮಹಾಭಾಗ್ಯವನ್ನು ನಿನಗೆ ಒದಗಿಸ್ತೇನೆ. ಸಿದ್ಧಳಾಗು ಕಾಲದ ಕನಕ್ಕೆ. ತನಗೆ ಹೊಂದಬೇಕಾದವಳನ್ನ ಹೊಂದುವಂತಹ ಪ್ರಯತ್ನದಲ್ಲಿದ್ದಂತ ನೀನು ಹುಡುಕಬೇಕಾದ್ರೆ ನೀನೇ ಮೊದಲಿಗೆ ಬರಬೇಕಿತ್ತು. ಅಂತಹ ಮಹಾನ್ ಪರಾಕ್ರಮಿಯಾದ್ದು ಹೌದು ಅಂತಾದ್ರೆ ನಿನ್ನೆಲ್ಲ ಬಲವನ್ನ ನಾಶಗೊಳಿಸಿದ ನಂತರ ಅಥವಾ ನಾಶ ಹೊಂದಿದ ನಂತರ ನೀನು ನನ್ನಲ್ಲಿ ಬಂದಿದ್ದಿ ಅಲ್ವಾ? ಈಗ ನಿನ್ನಿಂದ ಬಂದಂತ ಕಳುಹಿಸಲ್ಪಟ್ಟಂತ ಬಲಗಳ ಮೂಲಕವಾಗಿ ಅದು ಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಕಳುಹಿಸಿದ್ದೇನೆ ಅಥವಾ ತನ್ಮೂಲಕ ಅವರು ಪರಿಣಾಮವನ್ನು ಎದುರಿಸಿದ್ದಾರೆ. ಅವರೆಲ್ಲರಿಗೂ ಹೇಳಿದ್ದು ಒಂದೇ ಮಾತು, ನಿಮಗೆ ಬರುವುದಕ್ಕೂ ಅಲ್ಲ ಎನ್ನುವಂತ ಮಾತನ್ನ. ನಿಮ್ಮ ಭ್ರಮೆ, ನೀವೇ ಸರ್ವಶ್ರೇಷ್ಠರು ಎನ್ನುವಂತಹ ಅಹಂಕಾರ, ಅದೆಲ್ಲವನ್ನ ಇಳಿಸುವುದಕ್ಕಾಗಿ ಅಥವಾ ಲೋಕಕಂಠಕ ನಿಮ್ಮನ್ನ ಕೊಲ್ಲುವುದಕ್ಕಾಗಿ ಬಂದವಳು ಇವಳು. ಹಾಗಾಗಿ ನಿಮ್ಮಲ್ಲಿ ಈ ಮಾತೆಲ್ಲ ಕೇವಲ ಯುದ್ಧ ಮಾತ್ರ ಅಲ್ಲೇ,
ಅದು ಪರಿಣಾಮವನ್ನು ತೋರಿಸಬೇಕಾಗಿದೆ. ನಿನ್ನ ಭಯಕ್ಕೆ ಅದೇ ಹೌದು ಅಂತ ಆದ್ರೆ, ಆದ್ರೆ ಯುದ್ಧ ಎನ್ನುವುದು ನನ್ನ ಬದುಕಿನಲ್ಲಿ ಹೊಸದಾಗಿ ಪ್ರಾರಂಭಿಸಬೇಕಾದದ್ದೇನಲ್ಲ. ಬದುಕನ್ನೇ ಯುದ್ಧವಾಗಿಸಿ ಬದುಕಿನಾದ್ಯಂತ ಯುದ್ಧವನ್ನೇ ಮಾಡುತ್ತಾ ಬಂದಂತಹ ಶುಂಭನಿಗೆ ನಿನ್ನದೊಂದು ಯುದ್ಧ ಏನು ಅಂತ ನೋಡೇ ಬಿಡೋಣ. ಅಡೀನು ಮುಂದಕ್ಕೆ ಶುಂಭದಾನವನ್ನ ಕೊಂದಂತಾಯಿತು, ಲೋಕಕ್ಕೆ ಬಂದ ಕಂಟಕವನ್ನ ನಿವಾರಿಸಿದ್ದೇನೆ. ಇನ್ನೂ ಇಂಥ ಕಷ್ಟಕಾಲ ಬಂತು ಅಂತಾದರೆ ಮಾಡುವುದೇನು? ಆ ಕಾರಣಕ್ಕಾಗಿ ಕೌಶಿಕಿಯಾದಂಥ ನಾನು ತ್ರಿಮೂರ್ತಿಗಳ ಮೂಲಕವಾಗಿ ಅಲ್ಲೇ ಅಡಕವಾಗಿರ್ತೇನೆ. ಒಂದೊಂದು ವೇಳೆ ಕಷ್ಟ ಬಂದು ಅಂತಾದರೆ ಮತ್ತೆ ನನ್ನನ್ನು ಪ್ರಾರ್ಥಿಸಿ ನಾನು ಬರ್ತೇನೆ, ಲೋಕಕ್ಕೆ ಒಳ್ಳೆಯದಾಗಲಿ. ಸೇವಂತಿ ಸುಮ ಪ್ರೀತ ಸತ್ಕೀರ್ತಿ